ಮತ್ತೆಲ್ಲರಿಗೂ ಅಮರ್ಸ್ ಕ್ಲಾಸಸ್ ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇದು ಕ್ಲಾಸ್ ನಂಬರ್ 40 ಆಗುತ್ತೆ. ಸೊ ಈ ಒಂದು ಕ್ಲಾಸ್ ಅಲ್ಲಿ ನಾವು ಆಗಸ್ಟ್ 2021 ಪ್ರಮುಖ ಪ್ರಚಲಿತ ಘಟನೆಗಳ ಕ್ವಿಕ್ ಗ್ಲಾನ್ಸ್ ಅನ್ನ, ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ಅನ್ನ ಸೊ ಒಂದೇ ವಿಡಿಯೋದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ನಾಳೆ ರವಿವಾರ ನಿಮ್ಮ STA ಎಕ್ಸಾಮ್ ಇದೆ. ಸೊ ಎಲ್ರಿಗೂ ಒಂದು ಶುಭಾಶಯಗಳನ್ನು ಕೊಡ್ತಾ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಸೊ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ನಿಧಾನವಾಗಿ ಆಲೋಚನೆ ಮಾಡಿ. ಯಾವ ಚೆನ್ನಾಗಿ ಬರ್ತವೆ ಫಸ್ಟ್ ರೌಂಡಲ್ಲಿ ಎಲ್ಲ ಕ್ವಶನ್ಸ್ ಮಾಡಿದ ನಂತರ ಯಾವ ಡಿಫಿಕಲ್ಟ್ ಇದ್ದಾವೆ ಅವುಗಳನ್ನ ಸ್ವಲ್ಪ ನಿಮ್ಮ ಓದಿರ್ತಕ್ಕಂಥ ನಾಲೆಜನ್ನು ಗ್ಯಾದರ್ ಮಾಡಿ ಆ ಒಂದು ಸಂದರ್ಭದಲ್ಲಿನೇ ಯಾವುದು ಸರಿ ಉತ್ತರ ಅನಿಸುತ್ತೋ ಅದನ್ನು ಹಾಕೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ಲಕ್ ಹೇಳ್ತಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮೊದಲೇ ಹೇಳಿದಂಗೆ, ಸೊ ಆಗಸ್ಟ್ವರೆಗೂ ಕರೆಂಟ್ ಅಫೇರ್ಸ್ ಕ್ವಿಕ್ ಗ್ಲಾನ್ಸ್ ಮಾಡ್ಕೊಡ್ತೀನಂತ. ಸೊ ಆ ಒಂದು ವಿಡಿಯೋದ ಸೊ ಈ ಒಂದು ಕ್ವಿಕ್ ಗ್ಲಾನ್ಸನ್ನು ಆಗಸ್ಟ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ನೋಡಿ, ಆಗಸ್ಟ್ 2021 ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸ್ ಆಗುತ್ತೆ. ನಾವೀಗ ಆಲ್ರೆಡಿ ಸೊ ಹಿಂದಿನ ಎಲ್ಲ ಮಂತ್ಗಳು ಅಂದರೆ ಜನವರಿ 2021 ಸೊ ಈಗ ಆಗಸ್ಟ್ 2021ವರೆಗೂ ಕಂಪ್ಲೀಟ್ ಕ್ವಿಕ್ ಗ್ಲಾನ್ಸನ್ನು ಎಲ್ಲ ಒಂದು ಕರೆಂಟ್ ಅಫೇರ್ಸ್ನ ನೋಡ್ದಂಗೆ ಆಗುತ್ತೆ. ಈವನ್ ಸೆಪ್ಟೆಂಬರ್ 1st ವೀಕ್ದು ಆಲ್ರೆಡಿ ಮಾಡಿದ್ದೀವಿ, ನೀವೆಲ್ಲ ನೋಡಿರ್ತೀರ. ಓಕೆ, ಸೊ ಇದು ನನ್ನ ಒಂದು ಕಿರುಪರಿಚಯ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಮುಂದೆ ಹೋಗೋಣ. ಈ ಒಂದು ಪ್ಲೇಲಿಸ್ಟಲ್ಲಿ ಇದು ಕ್ಲಾಸ್ ನಂಬರ್ 40 ಆಗುತ್ತೆ, ಕರೆಂಟ್ ಅಫೇರ್ಸ್ ಮೇಲೆ 16th ವಿಡಿಯೋ. ಸೊ ಆಗಸ್ಟ್ 2021 ಕ್ವಿಕ್ ಗ್ಲಾನ್ಸ್ ಆಗುತ್ತೆ. ಜುಲೈ, ಜೂನ್, ಮೇ ಮತ್ತು ಇನ್ನಿತರ ಎಲ್ಲ ಮಂತ್ಗಳ ಒಂದು ಕ್ವಿಕ್ ಗ್ಲಾನ್ಸ್ ನೋಡಿದ್ದೀವಿ. ಸೊ ಯಾರು ನೋಡಿಲ್ವೋ ಅದರ ಲಿಂಕನ್ನು ಇಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಓಕೆ, ಹಾಗಾದರೆ ಆಗಸ್ಟ್ 2021 ಮೊದಲನೇ ಪ್ರಶ್ನೆ ಯಾವುದಾಗುತ್ತೆ? ಸೊ ಸ್ವಲ್ಪ ಬೇಗ ಬೇಗನೆ ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ, ಯಾಕಂದರೆ ಎಕ್ಸಾಮ್ ನಾಳೆ ಇದೆ. ಸೊ ಆದಷ್ಟು ಬೇಗನೆ ಈ ಒಂದು ಪ್ರಚಲಿತ ಘಟನೆಗಳನ್ನು ನೀವು ಕೂಡ ಗ್ಲಾನ್ಸ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೋಸ್ಕರ ಓಕೆ, ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿ. ಇತ್ತೀಚೆಗೆ ಭಾರತದ 4 ಹೊಸ ರಾಮ್ಸರ್ ತಾಣಗಳು ಘೋಷಣೆ ಆಗಿದ್ದಾವೆ, ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟು. ಆ 4 ಹೊಸ ರಾಮ್ಸರ್ ತಾಣಗಳು ಯಾವ್ಯಾವು ಮತ್ತು ಅವು ಯಾವ ರಾಜ್ಯದಲ್ಲಿ ಬರ್ತವೆ, ಅವುಗಳ ಹೆಸರೇನು, ಇನ್ನು ಭಾರತದಲ್ಲಿರ್ತಕ್ಕಂಥ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು, ಓಕೆ, ಮತ್ತು 46 ಆಗುತ್ತೆ, ರೈಟ್, ಮತ್ತು ಇನ್ನೇನು ಇಂಪಾರ್ಟೆಂಟ್ ಅಂದರೆ ರಾಮ್ಸಾರ್ ಅಂದ್ರೇನು, ಅದೆಲ್ಲಿ ಬರುತ್ತೆ. ಸೊ ಈ ಎಲ್ಲ ಇಂಪಾರ್ಟೆಂಟ್ ಅಂಶಗಳನ್ನು ಗ್ಲಾನ್ಸ್ ಮಾಡ್ಕೊಂಬಿಡೋಣ. ಸೊ ಒಟ್ಟಾರೆಯಾಗಿ ರಾಮ್ಸಾರ್ ತಾಣಗಳು ಭಾರತದಲ್ಲಿ 46 ಇದ್ದಾವೆ. ಓಕೆ, ಈಗ ಹೊಸದಾಗಿ 44 ಹೊಸ ಚೌಗು ಪ್ರದೇಶಗಳು ಯಾಡ್ ಆಗಿರೋದ್ರಿಂದ 42 + 4 = 46 ಆಗುತ್ತೆ. ಯಾಕಂದರೆ 42 ಇದ್ವು, ಈಗ ಹೊಸದಾಗಿ 4 ಆಯಿತು. ಈ 4 ಯಾವ್ಯಾವು? ಸೊ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಮೊದಲನೇ ಒಂದು ರಾಮ್ಸಾರ್ ತಾಣದಿಂದ ಹಿಡಿದು ಈಗ 46ವರೆಗೂ ನೋಡಿ. 43ನೇದು ವಾದ್ವಾನ ಸರೋವರ ಗುಜರಾತಿಂದ, ಮತ್ತು ತೋಲ್ ಸರೋವರ ವನ್ಯಜೀವಿಧಾಮ ಗುಜರಾತಿಂದ. ಒಟ್ಟು 2 ಗುಜರಾತಿಂದ ಆಗಿದ್ದಾವೆ, ಈಗ 4ರಲ್ಲಿ 2 ಗುಜರಾತ್ ರಾಜ್ಯದಿಂದ, ಇನ್ನೆರಡು ಬಿಂದವಾಸ್ ಮತ್ತು ಸುಲ್ತಾನ್ಪುರಗಳು ಹರಿಯಾಣ ರಾಜ್ಯದಿಂದ. ಸೊ ಎಷ್ಟು? ಒಟ್ಟು 46. ಈಗ 4 ಘೋಷಣೆ ಆಗಿದ್ದಾವೆ, ಅದಕ್ಕೋಸ್ಕರ ನೆನ್ಪಿಡಬೇಕು. ವಾದ್ವಾನ ಮತ್ತು ತೋಲ್ ಸರೋವರ ಗುಜರಾತ್ ರಾಜ್ಯದಿಂದ, ಮತ್ತು ಹರಿಯಾಣದಿಂದ 2 ಇದ್ದಾವೆ, ಒಂದು ಬಿಂದವಾಸ್ ವನ್ಯಜೀವಿಧಾಮ, ಇನ್ನೊಂದು ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಓಕೆ, ಇನ್ನು ಕರ್ನಾಟಕದಲ್ಲಿ ಯಾವುದೇ ಒಂದು ವೆಟ್ಲ್ಯಾಂಡ್ ಇಲ್ಲ ಅಥವಾ ಜೌಗು ಪ್ರದೇಶ ಇಲ್ಲ, ಅಂದರೆ ರಾಮ್ಸಾರಿಂದ ಅಪ್ರೂವ್ ಆಗಿರ್ತಕ್ಕಂಥ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥವು ಯಾವೂ ಇಲ್ಲ. ಇನ್ನು ರಾಮ್ಸಾರ್ ಅಂತಕ್ಕಂಥದ್ದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಇರಾನ್ನ ಒಂದು ನಗರ ಆಗುತ್ತೆ. ಸೊ ಫೆಬ್ರವರಿ 2, 1971 ಅಲ್ಲಿ ಒಂದು ಸಮ್ಮೇಳನವನ್ನು ಮಾಡಿ ಸಹಿ ಹಾಕ್ತಾರೆ ಪ್ರಪಂಚದಲ್ಲಿರ್ತಕ್ಕಂಥ ವಿವಿಧ ಜೌಗು ಪ್ರದೇಶಗಳನ್ನು ಸಂರಕ್ಷಣೆ ಮಾಡೋದಕ್ಕೆ. ಅದಕ್ಕೋಸ್ಕರ ಅದೇ ಫೆಬ್ರವರಿ 2 ನಾವು ಪ್ರತಿ ವರ್ಷ ವಿಶ್ವ ಜೌಗು ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, 2021 ಸಾಲಿನ ಸೇನಾ ಶೌರ್ಯ ಪ್ರಶಸ್ತಿಗಳು ಪ್ರಕಟಗೊಂಡಿದ್ವು. ಸೊ ಗ್ಯಾಲೆಂಟ್ರಿ ಅವಾರ್ಡ್ಸು ಯಾರ್ಯಾರಿಗೆ ಬಂದಿದ್ದಾವೆ ನೋಡೋಣ, ಯಾವ್ದು ಇಂಪಾರ್ಟೆಂಟು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ನೆನ್ಪಿಡಬೇಕು ಅಂತ. ಓಕೆ, ನೋಡಿ, 1 ಅಶೋಕ ಚಕ್ರ, 1 ಕೀರ್ತಿ ಚಕ್ರ, 15 ಶೌರ್ಯ ಚಕ್ರ. ನೋಡಿ, 1 ಅಶೋಕ ಚಕ್ರ, 1 ಕೀರ್ತಿ ಚಕ್ರ, 15 ಶೌರ್ಯ ಚಕ್ರ. ಇವು 3 ವೆರಿ ಇಂಪಾರ್ಟೆಂಟು, ಮಿಕ್ಕಿರ್ತಕ್ಕಂಥವು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಸೊ ಈ ಒಂದು ಪ್ರಶಸ್ತಿಗಳನ್ನು ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರು ಘೋಷಣೆ ಮಾಡಿದ್ದಾರೆ ಇಂಡಿಪೆಂಡೆನ್ಸ್ ಡೇ ದಿವಸ. ಸೊ ಇಷ್ಟು ನೆನ್ಪಿಡಬೇಕು. ಇನ್ನು ನಮ್ಮ ಮಿಲಿಟರಿ ಅವಾರ್ಡ್ಸ್ ಅಥವಾ ಸೇನಾ ಪ್ರಶಸ್ತಿಗಳಲ್ಲಿ 2 ಟೈಪ್ ಇದೆ. 1 ಯುದ್ಧಕಾಲದ ಶೌರ್ಯ ಪ್ರಶಸ್ತಿಗಳು, ಇನ್ನೊಂದು ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳು. ಯುದ್ಧ ಕಾಲದಲ್ಲಿ ಪರಮವೀರ ಚಕ್ರ ಅತ್ಯುನ್ನತವಾಗಿರ್ತಕ್ಕಂಥದ್ದು, ಅದರ ನಂತರ ಮಹಾವೀರ ಚಕ್ರ, ಅದರ ನಂತರ ವೀರಚಕ್ರ, ಇನ್ನು ಶಾಂತಿ ಕಾಲದಲ್ಲಿ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ. ಈ ಕೊಟ್ಟಿರ್ತಕ್ಕಂಥದ್ದು 1 ಅಶೋಕ ಚಕ್ರ, ಸೊ 1 ಕೀರ್ತಿ ಚಕ್ರ, ಮತ್ತು 15 ಶೌರ್ಯ ಚಕ್ರಗಳನ್ನ. ಸೊ 1, 1, 15 ಇವು ನೆನ್ಪಿಡಬೇಕು. ಸೊ ಯಾರ್ಯಾರಿಗೆ ಅನ್ನೋದು, ಸೊ ಇಲ್ಲೆಲ್ಲ
ಇವೆಲ್ಲ ನೋಡಿದ್ವಿ ಆಲ್ರೆಡಿ ಪ್ರಶಸ್ತಿಗಳು ಮತ್ತು ಗೌರವಗಳಂತ. ನೆಕ್ಸ್ಟ್ ನೋಡಿ, ಇಲ್ಲಿ ಲಿಸ್ಟೇ ತೋರಿಸ್ಬಿಡ್ತೀನಿ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಜಮ್ಮು ಕಾಶ್ಮೀರ ಪೊಲೀಸ್ ವಿಭಾಗದಲ್ಲಿರ್ತಕ್ಕಂಥ ಬಾಬು ರಾಮ್ ಅವರಿಗೆ ಅಶೋಕ ಚಕ್ರ. ಓಕೆ, ಯಾರಿಗೆ? ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಬಾಬುರಾಮ್ ಅವ್ರಿಗೆ ಒಂದು ಅಶೋಕ ಚಕ್ರ. ನೋಡಿ, ಬಾಬುರಾಮ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಜೆ ಅಂಡ್ ಕೆ ಪೊಲೀಸ್, ಅಶೋಕ ಚಕ್ರ ಮರಣೋತ್ತರವಾಗಿ ನೆನ್ಪಿಡ್ಬೇಕು. ಇನ್ನೊಂದು ಕೀರ್ತಿ ಚಕ್ರ, ಶ್ರೀ ಅಲ್ತಾಫ್ ಹುಸೇನ್ ಭಟ್ ಕಾನ್ಸ್ಟೇಬಲ್ ಜೆ ಅಂಡ್ ಕೆ ಪೊಲೀಸ್. ನೋಡಿ, ಜೆ ಅಂಡ್ ಕೆ ಪೊಲೀಸ್ಗೆ ಎರಡು ಪ್ರಶಸ್ತಿಗಳು ನೀಡಿರ್ತಕ್ಕಂಥದ್ದು, ಎರಡು ಮರಣೋತ್ತರವಾಗಿ ನೆನ್ಪಿಡ್ಬೇಕು. ಒಂದು ಅಶೋಕ ಚಕ್ರ, ಶಾಂತಿ ಕಾಲದ ಶೌರ್ಯ ಪ್ರಶಸ್ತಿಗಳಲ್ಲಿಯೇ ಅತ್ಯುನ್ನತವಾಗಿರ್ತಕ್ಕಂಥದ್ದು. ಓಕೆ, ಎರಡನೇ ಅತ್ಯುನ್ನತವಾಗಿರ್ತಕ್ಕಂಥದ್ದು ಕೀರ್ತಿ ಚಕ್ರ, ಮೂರನೇದು ಶೌರ್ಯ ಚಕ್ರವಾಗುತ್ತೆ. ಈಗ ಒಂದು ಅಶೋಕ ಚಕ್ರವನ್ನ, ಒಂದು ಕೀರ್ತಿ ಚಕ್ರವನ್ನ ಮತ್ತು 15 ಶೌರ್ಯ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಸೊ ಯಾರ್ಯಾರಿಗೆ ಅನ್ನೋದು ಕೂಡ ನೆನ್ಪಿಡ್ಬೇಕು. ಓಕೆ ನೋಡಿ, ಅಶೋಕ ಚಕ್ರವನ್ನ ಎಎಸ್ಐ ಆಗಿರ್ತಕ್ಕಂಥ ಬಾಬುರಾಮ್, ಇನ್ನು ಕೀರ್ತಿ ಚಕ್ರವನ್ನ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಅಲ್ತಾಫ್ ಹುಸೇನ್ ಭಟ್ ಅವರಿಗೆ, ಇಬ್ರು ಜೆ ಅಂಡ್ ಕೆ ಪೊಲೀಸಿಗೆ ಸೇರಿರ್ತಕ್ಕಂಥವ್ರು. ಇವರಿಬ್ಬರು ನೆನಪನ್ನ ಹೆಸರು ನೆನ್ಪಿಡಿ, ಬಾಬುರಾಮ್, ಅಲ್ತಾಫ್ ಹುಸೇನ್ ಭಟ್, ಅಶೋಕ ಚಕ್ರ, ಈ ಕಡೆ ಕೀರ್ತಿ ಚಕ್ರ. ಓಕೆ, ಇನ್ನಿತ್ತೀಚೆಗೆ ಒಂದು ವರ್ಷದ ಸೇವಾ ವಿಸ್ತರಣೆ ಪಡೆದಿರ್ತಕ್ಕಂಥ ಕೇಂದ್ರದ ಕ್ಯಾಬಿನೆಟ್ ಸೆಕ್ರೆಟರಿ ಯಾರು ಅಂದ್ರೆ, ಸೊ ಕೇಂದ್ರದ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿರ್ತಕ್ಕಂಥ ರಾಜೀವ್ ಗೌಬಾರ್ ಅವರು. ಯಾರು? ರಾಜೀವ್ ಗೌಬಾ. ಸೊ ಇವರಿಗೆ ಒಂದು ವರ್ಷದ ವಿಸ್ತರಣೆಯನ್ನು ಮಾಡಿದ್ದಾರೆ ಅಧಿಕಾರಾವಧಿಯನ್ನ. ಕ್ಯಾಬಿನೆಟ್ ಸೆಕ್ರೆಟರಿ ಅಂದ್ರೆ ಈಗ ಕೇಂದ್ರದ ಮಂತ್ರಿಮಂಡಲ ಇರುತ್ತೆ. ಕೇಂದ್ರದ ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಗಳು ಮಂತ್ರಿಮಂಡಲದ ಮುಖ್ಯಸ್ಥರಾಗಿರ್ತಾರೆ. ಅವ್ರ ಕೆಳಗೆ ಬೇರೆ ಬೇರೆ ಮಿನಿಸ್ಟ್ರೀಸ್ ಇದ್ದಾರೆ. ನೋಡಿ, ಅಮಿತ್ ಶಾ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಹೀಗೆ ಹಲವಾರು ಎಲ್ಲ ಮಂತ್ರಿಮಂಡಲ ಏನಿದೆಯೋ ಈ ಎಲ್ಲ ಮಂತ್ರಿಮಂಡಲದ ಆಗುಹೋಗುಗಳನ್ನ, ಅಲ್ಲಿನ ವ್ಯವಹಾರಗಳನ್ನ ನಡೆಸ್ತಕ್ಕಂಥ, ಅಲ್ಲಿನ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿರ್ತಾರೆ, ಯೂನಿಟ್ ಕ್ಯಾಬಿನೆಟ್ ಸೆಕ್ರೆಟರಿ. ಈ ಇಡೀ IAS ಆಫೀಸರ್ಗಳಲ್ಲಿ ಅತ್ಯಂತ ಸೀನಿಯರ್ ಮೋಸ್ಟ್ ಆಗಿರ್ತಾರೆ, ಅತ್ಯಂತ ಪವರ್ಫುಲ್ ಆಗಿರ್ತಾರೆ, ಅವರೇ ಕ್ಯಾಬಿನೆಟ್ ಸೆಕ್ರೆಟರಿ ರಾಜೀವ್ ಗೌಬಾರ್ ಅವರಿದ್ದಾರೆ. ಅವ್ರಿಗೀಗ ಒಂದು ವರ್ಷದ ವಿಸ್ತರಣೆಯನ್ನ ನೀಡಿದೆ ಕೇಂದ್ರ ಸರ್ಕಾರ. ಯಾರು ರಾಜೀವ್ ಗೌಬಾ? ಇಲ್ಲಿದ್ದಾರೆ ನೋಡಿ, ಇವರು ರಾಜೀವ್ ಗೌಬಾರ್ ಅವರು. ಇನ್ನು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಯಾರಿದ್ದಾರೆ ಅಂದ್ರೆ ಅಜಿತ್ ದೋವಲ್ ಅವರಿದ್ದಾರೆ. ವೆರಿ ಇಂಪಾರ್ಟೆಂಟು, ನಾಳೆ ಪ್ರಶ್ನೆ ಬಂದರೂ ಬರ್ಬೋದು. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಯಾರು ಅಂದ್ರೆ ಅಜಿತ್ ದೋವಲ್ ಅವರು. ಇನ್ನೊಂದು ಪ್ರಮೋದ್ ಕುಮಾರ್ ಮಿಶ್ರಾ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಟು ದ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಗಳಿಗೆ ಯಾರು ಸೆಕ್ರೆಟರಿ ಆಗಿದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರೋದಾರೆ ಅಂದ್ರೆ ಪ್ರಮೋದ್ ಕುಮಾರ್ ಮಿಶ್ರಾ ಅಥವಾ ಪಿ ಕೆ ಮಿಶ್ರಾ ಅಂತ ಕರಿತೀವಿ, ನೆನ್ಪಿಡ್ಬೇಕು. ಇನ್ನು ಹೋಮ್ ಸೆಕ್ರೆಟರಿ, ಗೃಹ ಒಂದು ಏನು ಸೆಕ್ರೆಟರಿ ಆಗಿ ಯಾರಿದ್ದಾರೆ ಗೃಹ ಕಾರ್ಯದರ್ಶಿಗಳಾಗಿ ಕೇಂದ್ರದ ಅಂದ್ರೆ ಅಜಯ್ ಕುಮಾರ್ ಭಲ್ಲಾರ್ ಅವರು. ಇನ್ನು ಫೈನಾನ್ಸ್ ಸೆಕ್ರೆಟರಿ ಆಗಿ ಟಿ ವಿ ಸೋಮನಾಥನ್. ಡಿಫೆನ್ಸ್ ಸೆಕ್ರೆಟರಿ ಅಂದ್ರೆ ರಕ್ಷಣಾ ಕಾರ್ಯದರ್ಶಿಯಾಗಿ ಅಜಯ್ ಕುಮಾರ್ ಅವರು. ಇನ್ನು ವಿದೇಶಾಂಗ ಸೆಕ್ರೆಟರಿ ಅಥವಾ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ಹರ್ಷವರ್ಧನ್ ಶೃಂಗ್ಲಾ ಅವರು. ಸೊ ಇವೆಲ್ಲವೂ ನೆನ್ಪಿಡ್ಬೇಕು. ನೆಕ್ಸ್ಟ್, ಸೊ ಇದನ್ನೆಲ್ಲ ನೋಡಿದ್ವಿ ನಾವು. ನಮ್ಮ ಆರ್ಡರ್ ಆಫ್ ಪ್ರಿಫರೆನ್ಸ್ ಅಲ್ಲಿ ಇಂಡಿಯಾದಲ್ಲಿ ಯಾರು ನಂಬರ್ ಒನ್ ಅಲ್ಲಿ ಇದ್ದಾರೆ, ಯಾರಾದ ನಂತರ ಯಾರು ಬರ್ತಾರೆ ಅನ್ನೋದನ್ನ ನೋಡಿದ್ವಿ. ಓಕೆ, ಸೊ 8ನೇ ಸ್ಥಾನದಲ್ಲಿ ಬರ್ತಾರೆ ಅಂಬಾಸ್ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ಸ್. ಓಕೆ, ಒಂದು ನಿಮಿಷ. ಕ್ಯಾಬಿನೆಟ್ ಸೆಕ್ರೆಟರಿ 11ನೇ ಸ್ಥಾನದಲ್ಲಿ ಬರ್ತಾರೆ, ರೈಟ್, ರಾಜೀವ್ ಗೌಬಾರ್ ಅವರು 11ನೇ ಸ್ಥಾನದಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ಇದನ್ನು ನೋಡಿದ್ದೀವಿ, ಈ ಕೆಳಗಿನ ಯಾವ ರಾಜ್ಯವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು NEPಯನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಜಾರಿಗೆ ತಂದಿರತಕ್ಕಂಥ ಮೊದಲ ರಾಜ್ಯ ಅಂದರೆ ಅದು ನಮ್ಮ ಕರ್ನಾಟಕವೇ ಆಗುತ್ತೆ. ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥ ಮೊದಲ ರಾಜ್ಯ ನಮ್ಮ ದೇಶದಲ್ಲಿ ಯಾವುದು ಅಂದರೆ ಅದು ಕರ್ನಾಟಕವಾಗುತ್ತೆ. ಓಕೆ ನೋಡಿ, ಈ ವರ್ಷದಿಂದಲೇ NEP ಜಾರಿಗೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ, ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ಅಂಕಿತವನ್ನು ಹಾಕಿದ್ದಾರೆ. ಹಾಗಾಗಿ ಈ ಒಂದು ಸರ್ಕಾರದಿಂದ ಅಂಕಿತ ಹಾಕಿರ್ತಕ್ಕಂಥ, ಆದೇಶ ಬಂದಿರತಕ್ಕಂಥ ಮೊದಲ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ ಆಗುತ್ತೆ. ನೆಕ್ಸ್ಟ್, ಯಾವ ದಿನವನ್ನ ಹಿರೋಶಿಮಾ ದಿನ ಅಂತ ಆಚರಣೆ ಮಾಡ್ತೀವಿ? ಹಿರೋಶಿಮಾ ಡೇ ಸೆಲೆಬ್ರೇಟೆಡ್ ಆಸ್ August 6th. ಆಕ್ಚುಲಿ ಸೆಲೆಬ್ರೇಷನ್ ಅನ್ಬಾರ್ದು, ಅದನ್ನ ನೆನಪಿಸಬೇಕು ಅಂತ ಒಂದು ದುರಂತ ದಿನವನ್ನ. ಯಾಕಂದ್ರೆ ನಾವು ಯುದ್ಧಗಳನ್ನ ವಿರೋಧಿಸಬೇಕಾಗುತ್ತೆ ನಮ್ಮ ಪ್ರಪಂಚದಲ್ಲಿ. ಓಕೆ, ಯಾಕಂದ್ರೆ ನೋಡಿ, August 6, 1945 ಹಿರೋಶಿಮಾ ಮೇಲೆ ಅಮೆರಿಕದವರು ಬಾಂಬ್ ಹಾಕ್ತಾರೆ. ಸೊ August 9 ನಾಗಾಸಾಕಿ ಮೇಲೆ ಹಾಕ್ತಾರೆ. ಸೊ ಹಾಗಾಗಿ August 6 ನಾವು ಹಿರೋಶಿಮಾ ದಿನ, August 9 ನಾವು ನಾಗಾಸಾಕಿ ದಿನ ಅಂತ ನೆನಪು ಮಾಡ್ಕೊಳ್ತೀವಿ. ಓಕೆ,
ನೆಕ್ಸ್ಟ್ ವಿಶ್ವ ಆನೆ ದಿನ ವರ್ಲ್ಡ್ ಎಲಿಫೆಂಟ್ ಡೇ 2021 ಆಗಸ್ಟ್ 12 ಆಗುತ್ತೆ ವಿಶ್ವ ಆನೆ ದಿನ. ಓಕೆ, ವಿಶ್ವ ಆನೆ ದಿನ ಅಂದಾಗ ನಮಗೆ ನೆನಪು ಬರಬೇಕಾಗಿದ್ದು ಭಾರತದಲ್ಲಿರ್ತಕ್ಕಂಥ ಆನೆಗಳು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಿದಾವೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚಿದ್ದಾವೆ. ಸುಮಾರು 6,000 ಆನೆಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. 7ನೇ ಸ್ಥಾನದಲ್ಲಿ ಆಸ್ಸಾಂ ಇದೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ಇನ್ನು 5 ವರ್ಷಗಳಿಗೊಮ್ಮೆ ನಮ್ಮ ದೇಶದಲ್ಲಿ ನಾವು ಆನೆ ಸರ್ವೆಯನ್ನು ಮಾಡ್ತೀವಿ. 2017ರಲ್ಲಿ ಲಾಸ್ಟ್ ಕೊನೆಯ ಸರ್ವೆ ಆಗಿತ್ತು. 27,000 ಆನೆಗಳು ನಮ್ಮ ದೇಶದಲ್ಲಿದ್ದಾವೆ. ಓಕೆ, ನೆಕ್ಸ್ಟ್ ವರ್ಲ್ಡ್ ಎಲಿಫೆಂಟ್ ಡೇ ಆಗಸ್ಟ್ 12 ಅಂತ ಹೇಳ್ತಾ ಇದ್ವಿ, ವಿಶ್ವ ಆನೆ ದಿನ. ಇನ್ನು ಕರ್ನಾಟಕ ಕೇರಳ ಜಾರ್ಖಂಡದ ಒಂದು ರಾಜ್ಯ ಪ್ರಾಣಿ ಈ ಆನೆ ಆಗುತ್ತೆ. ನೋಡಿ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಅದು ಆನೆ ಅಂತ ಕೊಡಬೇಕು. ಓಕೆ, ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದ್ರೂ ಕೂಡ ಕರ್ನಾಟಕವೇ ಆಗುತ್ತೆ. ಇನ್ನು ಭಾರತದಲ್ಲಿರುವ ಎಲಿಫೆಂಟ್ ರಿಸರ್ವ್ಗಳ ಸಂಖ್ಯೆ 32 ಆಗುತ್ತೆ. ಸೊ ಇಷ್ಟು ನೆನಪಿಟ್ಟರು ಸಾಕು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಯುವ ದಿನ ಅಥವಾ ಇಂಟರ್ನ್ಯಾಷನಲ್ ಯೂತ್ ಡೇ, ಸೊ ಆಗಸ್ಟ್ 12 ಆಗುತ್ತೆ. ನೋಡಿ, ನ್ಯಾಷನಲ್ ಯೂತ್ ಡೇ ಅನ್ನು ನಾವು ಜನವರಿ 12ರಂದು ಆಚರಣೆ ಮಾಡ್ತೀವಿ, ವಿವೇಕಾನಂದರ ಜನ್ಮದಿನವನ್ನು. ಆದರೆ ಆಗಸ್ಟ್ 12ನ್ನು ಅಂತಾರಾಷ್ಟ್ರೀಯ ಯುವ ದಿನವಾಗಿ ಆಚರಣೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಕನ್ಫ್ಯೂಷನ್ ಬೇಡ. ಜನವರಿ 12 ರಾಷ್ಟ್ರೀಯ ಯುವ ದಿನ, ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನ ಅಷ್ಟೇ. ಓಕೆ, ಇನ್ನು 2021ರ ಥೀಮು ಟ್ರಾನ್ಸ್ಫಾರ್ಮಿಂಗ್ ಫುಡ್ ಸಿಸ್ಟಮ್ ಅಂತಕ್ಕಂಥದ್ದು. 2021ರ ಆಗಸ್ಟ್ 12ರಂದು ಆಚರಣೆ ಮಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಯುವ ದಿನದ ಅಥವಾ ಇಂಟರ್ನ್ಯಾಷನಲ್ ಯೂತ್ ಡೇಯ ಥೀಮ್ ಆಗುತ್ತೆ. ನೆಕ್ಸ್ಟ್, ಇಸ್ರೋ ಉಡಾವಣೆ ಸಫಲ, ಆದರೆ ಉಪಗ್ರಹ ವಿಫಲವಾಗಿತ್ತು. GSLV F10 ಒಂದು ಫೇಲ್ ಆಗಿತ್ತು. ಯಾವುದಕ್ಕಂದರೆ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ಗೆ. ಸೊ ಇಸ್ರೋ ಮೇಲೆ ಒಂದು ಅಪ್ಡೇಟ್ ಆಗುತ್ತೆ. ಸೊ ಇಸ್ರೋದ EOS 3 ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ 3 ಏನಾಗಿತ್ತು, ಫೇಲ್ ಆಗಿತ್ತು. ಶ್ರೀಹರಿಕೋಟದ ಉಡಾವಣಾ ಕೇಂದ್ರದಿಂದ ಈ ಒಂದು GSLV F10 ರಾಕೆಟಿಂದ ಉಡಾವಣೆ ಮಾಡಿದ್ರು. F10 ರಾಕೆಟ್ ಸರಿಯಾಗಿ ಉಡಾವಣೆ ಮಾಡಿತ್ತು, ಆದರೆ ಕೊನೆಯ ಹಂತದಲ್ಲಿ ಅದು ಫೇಲ್ ಆಯಿತು ಅಂತಕ್ಕಂಥದ್ದು ನೆನಪಿಡಬೇಕು. ನೆಕ್ಸ್ಟ್, ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಶತಕ ಬಾರಿಸಿದ 3ನೇ ಕನ್ನಡಿಗ KL ರಾಹುಲ್ ಆಗ್ತಾರೆ. ಯಾಕಂದರೆ ಹಿಂದೆ GR ವಿಶ್ವನಾಥನ್ ಅವರು ಮತ್ತು ರಾಹುಲ್ ದ್ರಾವಿಡ್ ಅವರು ನಮ್ಮ ಕರ್ನಾಟಕದಿಂದ ಲಾರ್ಡ್ಸ್ ಮೈದಾನದಲ್ಲಿ ಸೆಂಚುರಿಯನ್ನು ಬಾರಿಸಿದ್ರು. ಸೊ ಈ ರೀತಿಯಾಗಿ ಕ್ರಿಕೆಟ್ ಕಾಶಿ ಎಂದೇ ಕರೆಯುವ ಲಂಡನ್ನಲ್ಲಿರುವ ಲಾರ್ಡ್ಸ್ ಮೈದಾನದಲ್ಲಿ ಸೆಂಚುರಿಯನ್ನು ಬಾರಿಸ್ತಕ್ಕಂಥದ್ದು ಯಾವುದೇ ಒಬ್ಬ ಕ್ರಿಕೆಟಿಗನ ಆಸೆ ಆಗಿರುತ್ತೆ. ಅಂಥ ಒಂದು ಸಾಧನೆಯನ್ನು ನಮ್ಮ ಕರ್ನಾಟಕದ KL ರಾಹುಲ್ ಅವರು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್, ಶತಮಾನಗಳ ಇತಿಹಾಸವಿರುವ ಡುರಾಂಡೋ ಕಪ್ ಈ ವರ್ಷ ಮತ್ತೆ ಆರಂಭ ಆಗ್ತಾ ಇದೆ. ಹಾಗಾದರೆ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಡುರಾಂಡೋ ಕಪ್ ಅಂದರೆ ಫುಟ್ಬಾಲ್ ಕ್ರೀಡೆ ಆಗುತ್ತೆ. ಯಾಕಂದರೆ ಇದನ್ನು 1884ರಿಂದ 1894ರವರೆಗೆ ಬ್ರಿಟಿಷ್ ಭಾರತದ ವಿದೇಶಾಂಗ ಕಾರ್ಯಾಗಿದ್ದ ಮೋರ್ಟಿಮರ್ ಡುರಾಂಡೋ ಅವರ ಹೆಸರಿನಲ್ಲಿ ಈ ಒಂದು ಫುಟ್ಬಾಲ್ ಟೂರ್ನಿ ಚಾಲ್ತಿಗೆ ಬಂದಿತ್ತು. ಇದರ ಮೊದಲ ಆವೃತ್ತಿಯನ್ನು 1888ರಲ್ಲಿ ಶಿಮ್ಲಾದಲ್ಲಿ ನಡೆದಿತ್ತು. ಸೊ ಅಲ್ಲಿಂದ ಪ್ರಪಂಚದ ಅತ್ಯಂತ ಹಳೆಯ ಟೂರ್ನಮೆಂಟ್ಗಳಲ್ಲಿ 3ನೇ ಸ್ಥಾನದಲ್ಲಿ ಇದೆ ಡುರಾಂಡೋ ಕಪ್. ಸೊ ನೋಡಿ, ನಮ್ಮ ಫುಟ್ಬಾಲ್ ನಮ್ಮ ಭಾರತದಲ್ಲಿ ಬಹಳ ಹಳೆಯ ಒಂದು ಕ್ರೀಡೆ, ಆದರೆ ಅದು ಹೆಚ್ಚು ಜನಪ್ರಿಯವಾಗದೆ ಕ್ರಿಕೆಟ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ನಮ್ಮ ದೇಶದಲ್ಲಿ ನಾವು ಕೊಟ್ಟಿದ್ದೀವಿ. ಈಗ ಡುರಾಂಡೋ ಕಪ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಡುರಾಂಡೋ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಫುಟ್ಬಾಲ್ಗೆ ಅಂತ ನೆನ್ಪಿಡ್ಬೇಕು. ಈ ಡುರಾಂಡೋ ಕಪ್ಪಲ್ಲಿ ಮೋಹನ್ ಬಗಾನ್ ಮತ್ತು ಈಸ್ಟ್ ಬೆಂಗಾಲ್ ಅಂತಕ್ಕಂಥ ಕೋಲ್ಕತ್ತಾದ ತಂಡಗಳು 16 ಬಾರಿ ಗೆದ್ದು ಏನು ಈ ಸಲ ಯಾರು ಗೆಲ್ತಾರೆ ಅನ್ನೋದು ಕುತೂಹಲ ಇದೆ. ನೆಕ್ಸ್ಟ್, ಟೋಕಿಯೋ ಒಲಿಂಪಿಕ್ಸ್ 2020. ನೋಡಿ, ಇದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೆ, ನೋಡಿರ್ತೀರ ನೀವೆಲ್ಲ. ಸೊ ಇದ್ರ ಬಗ್ಗೆ ಒಂದು ಗ್ಲಾನ್ಸ್ ಮಾಡಿಬಿಡೋಣ. ನೋಡಿ, ಕ್ಲಾಸ್ ನಂಬರ್ 17ನಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಮೇಲೆ ಕಂಪ್ಲೀಟ್ ಸಮಗ್ರ ಮಾಹಿತಿಯನ್ನು 1 ಅವರ್ಗೂ ಅದಕ್ಕೆ ಇರ್ತಕ್ಕಂಥ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ವಿ. ಸೊ ಇಲ್ಲಿ ಒಂದು ಗ್ಲಾನ್ಸ್ ಮಾಡ್ಕೊಂಬಿಡೋಣ. 2020ರ ಟೋಕಿಯೋ ಒಲಿಂಪಿಕ್ಸಲ್ಲಿ ಭಾರತ ಒಟ್ಟು 7 ಪದಕಗಳನ್ನು ಗೆದ್ದಿದೆ. ಹಾಗಾಗಿ ತನ್ನ ಒಟ್ಟು ಭಾರತದ ಒಲಿಂಪಿಕ್ಸ್ ಇತಿಹಾಸದಲ್ಲಿಯೇ 2020ರ ಟೋಕಿಯೋ ಒಲಿಂಪಿಕ್ಸ್ ಅತ್ಯಂತ ಮಹತ್ವದ್ದು. ಯಾಕಂದರೆ ಅತ್ಯಧಿಕ ಪದಕಗಳನ್ನು 7 ಪದಕಗಳನ್ನು ಗೆದ್ದಿದೆ. 1 ಬಂಗಾರ, 2 ಬೆಳ್ಳಿ ಮತ್ತು 4 ಕಂಚಿನ ಪದಕಗಳು. ನೋಡಿ, 1+2+4=7 ಅಂತ ನೆನಪಿಡಿ. ಯಾರ್ಯಾರು ಗೆದ್ದಿದ್ದಾರೆ? ಮೀರಾಬಾಯಿ ಚಾನೂರ್ ಅವರು ಭಾರ ಎತ್ತುವಿಕೆಯಲ್ಲಿ ಅಂದರೆ ವೆಯ್ಟ್ ಲಿಫ್ಟಿಂಗಲ್ಲಿ ಮಹಿಳೆಯರ 49 kg ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು, ಇವರು ಮಣಿಪುರ ರಾಜ್ಯದವರು, ಇವರ ಕೋಚ್ ವಿಜಯ್ ಶರ್ಮಾ. ಓಕೆ, ಇನ್ನು PV ಸಿಂಧುರವರು ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ, ತೆಲಂಗಾಣ ರಾಜ್ಯದವರು, ಇವರ ಕೋಚ್ ಸೌತ್ ಕೊರಿಯಾದ ಪಾರ್ಕ್ ಟಾಸಾಂಗ್ ಅವರು. ಇನ್ನು ಲವ್ಲಿನಾ ಬೋರ್ಗಯನ್ನು ಕಂಚಿನ ಪದಕವನ್ನು ಬಾಕ್ಸಿಂಗಲ್ಲಿ ವೆಲ್ಟರ್ ವೈಟ್ ವಿಭಾಗದಲ್ಲಿ ಆಸಾಮ್ ರಾಜ್ಯದವರು. ಪುರುಷರ ಹಾಕಿ ತಂಡ ಕಂಚಿನ ಪದಕವನ್ನು ಗೆದ್ದಿದೆ. ಇವರ ಕೋಚ್ ಗ್ರಾಹಂ ರೀಡ್ ಆಗಿದ್ದರು ಆಸ್ಟ್ರೇಲಿಯಾದವರು. 41 ವರ್ಷಗಳ ಬಳಿಕ ಈ ಒಂದು ಹಾಕಿ ತಂಡ
ಒಂದು ಪದಕವನ್ನು ಗೆದ್ದಿದೆ. 1980 ರೋಮ್ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕ ಗೆದ್ದಿದ್ದೇ ಕೊನೆಯದಾಗಿತ್ತು. ಅದಾದ ನಂತರ ಪದಕ ಗೆಲ್ಲದಿರಲಿ ಸೆಮಿಫೈನಲ್ ಹೋಗೋಕ್ಕೂ ಕಷ್ಟ ಆಗಿತ್ತು. ಬಟ್ ಈಗ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಬೆಳ್ಳಿ ಪದಕ ರವಿಕುಮಾರ್ ದಾಹಿಯಾ ಕುಸ್ತಿಯಲ್ಲಿ ಹರಿಯಾಣದವರು, ಫ್ರೀ ಸ್ಟೈಲ್ 57 kg. ಬಜರಂಗ್ ಪೂನಿಯಾ ಕಂಚಿನ ಪದಕ ಕುಸ್ತಿಯಲ್ಲಿ ಫ್ರೀ ಸ್ಟೈಲ್ 65 kg, ಹರಿಯಾಣದವರು. ಇನ್ನು ಕೊನೆಗೆ 7ನೇ ಪದಕ ಬಂಗಾರದ ಪದಕ ಆಗುತ್ತೆ. ನೀರಜ್ ಚೋಪ್ರಾರವರು ಜಾವ್ಲಿನ್ ಥ್ರೋದಲ್ಲಿ ಹರಿಯಾಣದಿಂದ ಸೊಟ್ಟು ಚಿನ್ನದ ಪದಕವನ್ನು ಗೆದ್ದುಕೊಟ್ಟಿದ್ದಾರೆ. ಇವರ ಕೋಚು ಜರ್ಮನಿಯ ಊ ಹಾನ್ ಅವರಾಗಿದ್ದರು. ಸೊ ಇಷ್ಟು ನೆನಪಿಡಬೇಕು. ಇದರ ಬಗ್ಗೆ ಒಂದೊಂದು ಪದಕದ ವಿಶೇಷತೆ ಏನಂತ ನಾವು ಆಲ್ರೆಡಿ ಆ ಒಂದು ಕಂಪ್ಲೀಟ್ ಗ್ಲಾನ್ಸ್ ಅಲ್ಲಿ ನೋಡಿರೋದ್ರಿಂದ ಮತ್ತೆ ನಾನು ಅದರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಸೊ ಜಸ್ಟ್ ಗ್ಲಾನ್ಸ್ ಅಂದ್ರೆ ಗ್ಲಾನ್ಸ್ ಅಷ್ಟೆ. ಓಕೆ, ನೆಕ್ಸ್ಟ್. ಮುಂಬರುವ ವರ್ಷದಿಂದ ರಾಷ್ಟ್ರೀಯ ಜಾವೆಲಿನ್ ದಿನ ಎಂದು ಯಾವ ದಿನ ಆಚರಿಸಲು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟ ತೀರ್ಮಾನಿಸಿದೆ ಅಂದ್ರೆ ಆಗಸ್ಟ್ 7. ಯಾಕಂದ್ರೆ ಆಗಸ್ಟ್ 7ರಂದೇ ನೀರಜ್ ಚೋಪ್ರಾರವರು ಭಾರತಕ್ಕೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಮೊಟ್ಟ ಮೊದಲ ಒಂದು ಚಿನ್ನವನ್ನ ಭಾರತದ ಇತಿಹಾಸದಲ್ಲಿ, ಒಲಿಂಪಿಕ್ಸ್ ಇತಿಹಾಸದಲ್ಲಿ ಗೆದ್ದುಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದೇ ಒಂದು ಸಾಧನೆಯನ್ನ ಅಜರಾಮರವಾಗಿಸಲು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟ ತೀರ್ಮಾನವನ್ನು ಮಾಡಿದ್ದು, ಮುಂದಿನ ವರ್ಷದಿಂದ ಆಗಸ್ಟ್ 7ನ್ನ ರಾಷ್ಟ್ರೀಯ ಜಾವೆಲಿನ್ ದಿನ ಅಂತ ಆಚರಣೆ ಮಾಡಲು ಒಂದು ನಿರ್ಧಾರವನ್ನು ಮಾಡಿದೆ. ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಗಾಗಿ ನೀಡುವ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನ ಇನ್ನು ಮುಂದೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮರುನಾಮಕರಣ ಮಾಡ್ತೀವಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ರು. ಹಾಗಾದ್ರೆ ಇನ್ ಮುಂದೆ ನಾವು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅನ್ಬಾರ್ದು, ಅದನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕರಿಬೇಕಾಗುತ್ತೆ. ಓಕೆ, ಇನ್ನು ಧ್ಯಾನ್ ಚಂದ್ ಅವರು 1928, 1932, 1936 ಮೂರು ಒಲಿಂಪಿಕ್ಸ್ಗಳಲ್ಲಿ ಭಾರತಕ್ಕೆ ಚಿನ್ನವನ್ನ ಗೆದ್ದುಕೊಡಲು ಸಹಾಯವನ್ನು ಮಾಡಿದ್ರು. ಅದರಲ್ಲೂ 1936 ಅವರೇ ಒಂದು ಕ್ಯಾಪ್ಟನ್ ಆಗಿದ್ರು. ಭಾರತದ ಹಾಕಿ ತಂಡ ಬರ್ಲಿನ್ ಒಲಿಂಪಿಕ್ಸ್ ಅಲ್ಲಿ ಚಿನ್ನವನ್ನು ಗೆದ್ದಿತ್ತು ಅನ್ನೋದು ನೆನ್ಪಿಡ್ಬೇಕು. ಓಕೆ, ಹಾಗಾದ್ರೆ ಭಾರತದ ಕ್ರೀಡಾ ಪ್ರಶಸ್ತಿಗಳಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥದ್ದು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ಇದನ್ನೀಗ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕರಿತೀವಿ. ದ್ರೋಣಾಚಾರ್ಯ ಅವಾರ್ಡು, ಧ್ಯಾನ್ ಚಂದ್ ಅವಾರ್ಡ್ ಅಂತ ಒಂದು ಆಲ್ರೆಡಿ ಇತ್ತು. ಸೊ ಈಗ ಇದನ್ನ ಏನ್ ರಿನೇಮ್ ಮಾಡ್ತಾರೆ ನೋಡ್ಬೇಕು. ಅರ್ಜುನ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಕ್ರೀಡಾ ಕ್ಷೇತ್ರದಲ್ಲಿ ಕೊಡ್ತಾರೆ. ನೋಡಿ, 25 ಲಕ್ಷ ರೂಪಾಯಿ ಈ ಒಂದು ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಆಗಿತ್ತು. ಸೊ ಒಟ್ಟು 2020ನೇ ಸಾಲಿನಲ್ಲಿ 5 ಜನ ಕ್ರೀಡಾಪಟುಗಳಿಗೆ ನೀಡಿದ್ರು. 1991-92 ನೀಡ್ತಾ ಬರ್ತಾ ಇದ್ದಾರೆ. ಮೊದಲನೇ ಬಾರಿಗೆ ವಿಶ್ವನಾಥನ್ ಆನಂದ್ ಅವರಿಗೆ ನೀಡಿದ್ರು. ಇನ್ನು 2020ರಲ್ಲಿ ನೋಡಿ 5 ಜನರಿಗೆ ನೀಡಿದ್ರು. ಕ್ರಿಕೆಟ್ನಿಂದ ರೋಹಿತ್ ಶರ್ಮಾ, ಪ್ಯಾರಾಒಲಿಂಪಿಕ್ ಹೈ ಜಂಪರ್ ಮರಿಯಪ್ಪನ್ ತಂಗವೇಲು, ಟೇಬಲ್ ಟೆನಿಸ್ ಆಟಗಾರ್ತಿ ಮನಿಕಾ ಬಾತ್ರ, ನೋಡಿ ವಿನೇಶ್ ಫೋಗಟ್ಟು ಕುಸ್ತಿಪಟು, ರಾಣಿ ರಾಮ್ಪಾಲು ನಮ್ಮ ಮಹಿಳಾ ಹಾಕಿ ತಂಡದ ಕ್ಯಾಪ್ಟನ್. ಇವರು 5 ಜನಕ್ಕೆ ನೀಡಿದರೆ ಕ್ವಶನ್ ಬಂದರೂ ಬರ್ಬೋದು ನಾಳೆ, ಯಾರಿಗೆ ನೀಡಿದ್ರು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡು, ಅಥವಾ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನ ಯಾರ ಒಂದು ಹೆಸರಿನಲ್ಲಿ ಮರುನಾಮಕರಣವನ್ನು ಮಾಡಿದರೆ, ಅಥವಾ ಮರುನಾಮಕರಣ ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ನ ಹೆಸರೇನು, ಅಥವಾ ವಿಶ್ವನಾಥನ್ ಯಾರಿಗೆ ಫಸ್ಟ್ ಈ ಒಂದು ಅವಾರ್ಡನ್ನ ನೀಡಿದ್ರು, ಸೊ ಈ ಎಲ್ಲ ಪ್ರಶ್ನೆಗಳು ಬರ್ಬೋದು. ಓಕೆ, ನೆಕ್ಸ್ಟ್. ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ. ನವೀಕರಿಸಬಹುದಾದ ಅಂದ್ರೆ ಮತ್ತೆ ರಿನ್ಯೂವಬಲ್. ನೋಡಿ, ಗಾಳಿಯಿಂದ ವಿದ್ಯುತ್ ಅನ್ನು ತಯಾರಿಸ್ತೀವಿ, ಗಾಳಿ ಯಾವತ್ತಾದ್ರೂ ಕಡಿಮೆ ಆಗುತ್ತಾ? ನೀರಿನಿಂದ ಜಲವಿದ್ಯುತ್ ಅನ್ನು ತಯಾರಿಸ್ತೀವಿ, ಸೊ ನೀರು ಯಾವತ್ತೂ ಕಡಿಮೆ ಆಗಲ್ಲ. ಅಥವಾ ಸೌರಶಕ್ತಿ, ಸೂರ್ಯ ಏನಾದ್ರೂ ಬೇಜಾರು ಮಾಡ್ಕೊಳ್ತಾನೆ, ಏನಪ್ಪ ನೀವು ಇಂಡಿಯಾದಲ್ಲಿ ಇಷ್ಟೆಲ್ಲ ಸೌರಶಕ್ತಿನ ಬಳಸ್ಕೊಳ್ತಾ ಇದ್ದೀರಿ ಅಂತ. ಹಾಗಾಗಿ ಅದೇ ಕಲ್ಲಿದ್ದಲು, ಪೆಟ್ರೋಲಿಯಂ ತಗೊಳ್ಳಿ, ನಾವು ಬಳಸಿದಷ್ಟು ಖಾಲಿ ಆಗ್ತವೆ. ಸೊ ಇವುಗಳನ್ನ ನಾನ್ ರಿನ್ಯೂವೇಬಲ್ ಅಥವಾ ನವೀಕರಿಸಲಾಗದ ಅಂತ ಕರಿತೀವಿ. ಆದರೆ ನಮ್ಮ ಕರ್ನಾಟಕವು ನವೀಕರಿಸಬಹುದಾದ ಇಂಧನ ಒಂದು ಶಕ್ತಿಯಲ್ಲಿ 15,000ಕ್ಕೂ ಅಧಿಕ ಮೆಗಾವ್ಯಾಟ್ ಅನ್ನು ಉತ್ಪಾದನೆ ಮಾಡೋ ಮೂಲಕ ಇಡೀ ದೇಶದಲ್ಲಿಯೇ ಮೊದಲನೇ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ. ಓಕೆ, ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರ ಉತ್ತಮ ಆರೋಗ್ಯಕ್ಕಾಗಿ ನೇರ ಸಹಾಯಧನ ನೀಡುವ ಕೇಂದ್ರ ಸರ್ಕಾರದ ಯೋಜನೆ ಬಹಳ ಇಂಪಾರ್ಟೆಂಟು, ಮಾತೃವಂದನಾ ಯೋಜನೆ. ಬಾಣಂತಿ ಮಹಿಳೆಯರು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಇರಬೇಕಾಗುತ್ತೆ ನಮ್ಮ ದೇಶದಲ್ಲಿ. ಹಾಗಾಗಿ ಸೊ ಅವ್ರಿಗೆ ಒಂದಷ್ಟು ಹಣ ಸಹಾಯವನ್ನು ಮಾಡೋ ಮುಖಾಂತರ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡಬೇಕು. ಅವರಿಂದ ಹುಟ್ಟತಕ್ಕಂಥ ಮಕ್ಕಳು ಸಹಿತ ನಮ್ಮ ದೇಶದ ಏನು ಸಂಪತ್ತಾಗ್ತಾರೆ. ಹಾಗಾಗಿ ಅವರ ಒಂದು ಆರೋಗ್ಯವು ಕೂಡ ಇಂಪಾರ್ಟೆಂಟ್ ಅನ್ನೋ ಉದ್ದೇಶಕ್ಕೆ ಮಾತೃವಂದನಾ ಅಂತ ಯೋಜನೆಯನ್ನು ತಂದಿದ್ದಾರೆ. ಈ ಮಾತೃವಂದನದಲ್ಲಿ ಒಟ್ಟು 5,000 ರೂಪಾಯಿಗಳನ್ನು ನೀಡ್ತಕ್ಕಂಥ ಒಂದು ಯೋಜನೆ ಆಗುತ್ತೆ. 5,000 ರುಪೀಸು 3 ಕಂತುಗಳಲ್ಲಿ. ಮೊದಲನೇ ಕಂತು 1,000 ರೂಪಾಯಿ, 2ನೇ ಕಂತು 2,000 ರೂಪಾಯಿ, 3ನೇ ಕಂತು 2,000 ರೂಪಾಯಿ. ಒಟ್ಟು 5,000 ರೂಪಾಯಿಗಳನ್ನು ಅವರಿಗೆ ನೇರವಾಗಿ ನೀಡ್ತಕ್ಕಂಥ DBT ಮಾಡ್ತಕ್ಕಂಥ ಡೈರೆಕ್ಟ್ ಬೆನಿಫಿಟ್ ಪ್ರೋಗ್ರಾಮ್ ಆಗುತ್ತೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ಓಕೆ, PMMVY ಅಂತ ಕರಿತೀವಿ. ಓಕೆ, INS ವಿಕ್ರಾಂತ್ ಭಾರತದ ಮೊದಲ ಸ್ವದೇಶಿ ವಿಮಾನ ನೌಕೆ ಸಮುದ್ರ ಪ್ರಯೋಗಕ್ಕೆ ಸಿದ್ಧ.
ನೋಡಿ ಐ ಎನ್ ಎಸ್ ವಿಕ್ರಾಂತ್ ಅಂತಕ್ಕಂಥದ್ದು ನಮ್ಮ ದೇಶೀಯವಾಗಿ ತಯಾರಿಸಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ವಿಮಾನ ವಾಹಕ ನೌಕೆ ಅಥವಾ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅಂತ ಕರಿತೀವಿ. ಏರ್ ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ವಿಮಾನಗಳನ್ನು ಒತ್ತೊಯ್ಯಬಲ್ಲ ಒಂದು ಸಮರ ನೌಕೆಯಾಗುತ್ತೆ. ಅಂತಹ ಸಮರ ನೌಕೆ ನಮ್ಮ ಐ ಎನ್ ಎಸ್ ವಿಕ್ರಾಂತ್. ಇದು ನಮ್ಮ ದೇಶದಲ್ಲಿಯೇ ದೇಶೀಯವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಕೇರಳದ ಕೊಚ್ಚಿಯಲ್ಲಿ ನಿರ್ಮಾಣವಾಗಿದೆ. ಈಗ ಅದು ಪ್ರಯೋಗಕ್ಕೆ ಸಿದ್ಧವಾಗಿದೆ. ಸೊ ಇನ್ನೇನು ಮುಂದಿನ ವರ್ಷ ನಮ್ಮ ನೌಕಾಪಡೆಗೆ ಸೇರ್ಪಡೆ ಆಗುತ್ತೆ. ಸೊ ಅದು ಐ ಎನ್ ಎಸ್ ವಿಕ್ರಾಂತ್ ಆಗುತ್ತೆ. ಸೊ ನೆನ್ಪಿಡ್ಬೇಕು. ಇನ್ನು ವಿರಾಟ್ ಅಂದ್ರೇನು, ವಿಕ್ರಮಾದಿತ್ಯ ಅಂದ್ರೇನು, ವಿಶಾಲ್ ಅಂದ್ರೇನು ನಾವು ಆಲ್ರೆಡಿ ಬೇರೆ ಕರೆಂಟ್ ಇವೆಂಟ್ಸ್ ಅಲ್ಲಿ ನೋಡಿದೀವಿ. ನೆಕ್ಸ್ಟು ರಾಷ್ಟ್ರೀಯ ಕೈಮಗ್ಗ ದಿನ. ಸೊ ಯಾವತ್ತಾಗುತ್ತೆ ಅಂದರೆ ಆಗಸ್ಟ್ 7 ಆಗುತ್ತೆ. ಯಾಕೆ ಆಗಸ್ಟ್ 7 ಆಗುತ್ತೆ ನೋಡಿ, 1905 ಆಗಸ್ಟ್ 7 ದೇಶದಲ್ಲಿ ಸ್ವದೇಶಿ ಚಳವಳಿ ಆರಂಭ ಆಗಿತ್ತು. ಹಾಗಾಗಿ ಅದೇ ದಿನವನ್ನು ನಾವು ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ನೋಡಿ, ಇದು 7 ರಾಷ್ಟ್ರೀಯ ಕೈಮಗ್ಗ ದಿನವಾಗುತ್ತೆ. 1905 7 ಅಂದು ಸ್ವದೇಶಿ ಚಳವಳಿ ಆಂದೋಲನ ಪ್ರಾರಂಭವಾಯಿತು. ಹಾಗಾಗಿ ಅದರ ನೆನಪಿಗಾಗಿ ಸೊ ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಕೈಮಗ್ಗ ನೇಕಾರರ ಪ್ರಶಸ್ತಿಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಷ್ಟನೇ ಕೈಮಗ್ಗ ದಿನ ಅಂದರೆ 7 ಕೈಮಗ್ಗ ದಿನ. 2015 ಆರಂಭ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಜಾನ್ಸನ್ ಅಂಡ್ ಜಾನ್ಸನ್ ಸಿಂಗಲ್ ಡೋಸ್ ಲಸಿಕೆಯನ್ನು ಭಾರತದಲ್ಲಿ ತುರ್ತು ಬಳಕೆಗಾಗಿ ಅನುಮೋದನೆಯನ್ನು ನೀಡಿದರೆ, ಹಾಗಾದರೆ ಜಾನ್ಸನ್ ಅಂಡ್ ಜಾನ್ಸನ್ ಇದು ಒಂದು ಸಿಂಗಲ್ ಡೋಸ್ ಕೋವಿಡ್ ವ್ಯಾಕ್ಸಿನ್ ಆಗುತ್ತೆ. ಸೊ ಇದು ಅಮೆರಿಕ ದೇಶದ ಒಂದು ಲಸಿಕೆ ಆಗುತ್ತೆ. ಹಾಗಾದರೆ ಭಾರತದಲ್ಲಿ ಈಗ ಆಲ್ರೆಡಿ ಕೋವ್ಯಾಕ್ಸಿನ್ ಇದೆ, ಭಾರತ್ ಬಯೋಟೆಕ್ರು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು, ಕೋವಿಶೀಲ್ಡ್ ಇದೆ, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ಪುಟ್ನಿಕ್ ವಿ ಇದೆ, ಇದನ್ನು ನಾವು ರಷ್ಯಾದಿಂದ ಪಡೆದಿದ್ದೀವಿ. ಇನ್ನೊಂದು ಮೊಡರ್ನಾ ಇದೆ, ಇದನ್ನು ಅಮೆರಿಕದಿಂದ ತರಿಸ್ಕೊಳ್ತಾ ಇದ್ದೀವಿ. ಜಾನ್ಸನ್ ಆ್ಯಂಡ್ ಜಾನ್ಸನ್ ಕೂಡ ಈಗ ಅಮೆರಿಕದ್ದಾಗುತ್ತೆ. ಸೊ ಹೀಗೆ ನಮ್ಮ ಭಾರತದಲ್ಲಿ ಈಗ ಆಲ್ರೆಡಿ 5-6 ಲಸಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 9 ಕಂತಿನ ಹಣ ಬಿಡುಗಡೆಯಾಗಿದೆ. 9th ಇನ್ಸ್ಟಾಲ್ಮೆಂಟ್ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಆಗುತ್ತೆ. ಓಕೆ, ಸೊ ಎಷ್ಟೆಷ್ಟು ನೀಡ್ತಾರೆ ಅದೆಲ್ಲ ಆಲ್ರೆಡಿ ಗೊತ್ತಿದೆ ನಮಗೆ. ಒಟ್ಟು 3 ಕಂತುಗಳಲ್ಲಿ 2,000 ರೂಪಾಯಿ 6,000 ರೂಪಾಯಿ ಕೇಂದ್ರ ಸರ್ಕಾರ ನೀಡುತ್ತೆ. ನಮ್ಮ ಕರ್ನಾಟಕವು ಕೂಡ 2,000 4,000 ನೀಡುತ್ತೆ. ಸೊ ಹಾಗಾಗಿ ಒಟ್ಟು 10,000 ರೂಪಾಯಿಗಳ ಒಂದು ಯೋಜನೆ ಆಗುತ್ತೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಓಕೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿಯೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮೊದಲ ಪ್ರಧಾನಿ ಯಾರು? ನಮ್ಮ ಭಾರತದ ಮೊದಲ ಪ್ರಧಾನಿ ಅಂದರೆ ನರೇಂದ್ರ ಮೋದಿ ಅವರಾಗ್ತಾರೆ. ಈಗ ಭಾರತವು ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಾರಥ್ಯವನ್ನು ವಹಿಸ್ತಾ ಇದೆ. ಆ ಸಾರಥ್ಯವನ್ನು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಹಿಸುವ ಮುಖಾಂತರ ಈ ಒಂದು ಭದ್ರತಾ ಮಂಡಳಿಯ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಧಾನಿ ಆಗ್ತಾರೆ ನರೇಂದ್ರ ಮೋದಿ ಅವರು. ಓಕೆ, ಕ್ವಿಟ್ ಇಂಡಿಯಾ ಚಳವಳಿಗೆ 79 ತುಂಬ್ತಾ ಇದೆ. ಹಾಗಾದರೆ 1942 ಆಗಸ್ಟ್ 8 ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾಗಿತ್ತು. ಓಕೆ, ಇದನ್ನು ಮಾಡು ಇಲ್ಲವೇ ಮಡಿ ಅಂತ ಕೂಡ ಕರಿತೀವಿ. ಓಕೆ, ಗಾಂಧೀಜಿಯವರು ಈ ಒಂದು ಚಳವಳಿಯನ್ನು ಆರಂಭಿಸಿದ್ರು ಅನ್ನೋದು ನೆನ್ಪಿಡ್ಬೇಕು. ನೋಡಿ, ಕ್ವಿಟ್ ಇಂಡಿಯಾ ಚಳವಳಿಯನ್ನು ಆಗಸ್ಟ್ ಚಳವಳಿ ಅಂತ ಕೂಡ ಕರಿತೀವಿ. 8 ಆಗಸ್ಟ್ 1942 ಮಹಾತ್ಮ ಗಾಂಧೀಜಿಯವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಬಾಂಬೆ ಅಧಿವೇಶನದಲ್ಲಿ ಆರಂಭಿಸಿದ ಚಳವಳಿಯಾಗಿದೆ. ಓಕೆ, ನೆಕ್ಸ್ಟು 10 ವಿಶ್ವ ಸಿಂಹ ದಿನ, ವರ್ಲ್ಡ್ ಲಯನ್ ಡೇ ಆಗುತ್ತೆ 10. ಹಾಗಾದರೆ ಭಾರತದಲ್ಲಿ ಸಿಂಹಗಳು ಯಾವ ಪ್ರದೇಶದಲ್ಲಿ ಕಂಡು ಬರ್ತಾವೆ ಅಂದರೆ ಗುಜರಾತ್ನ ಗಿರ್ ಅರಣ್ಯ ಪ್ರದೇಶದಲ್ಲಿ. ಈ ಪ್ರದೇಶವನ್ನು ಗಿರ್ ನ್ಯಾಷನಲ್ ಪಾರ್ಕ್ ಅಂತಲೇ ಕರಿತೀವಿ. ಓಕೆ, ಇಲ್ಲಿ ಭಾರತದಲ್ಲಿ ಎಷ್ಟು ಸಿಂಹಗಳಿದ್ದಾವೆ ಅಂದರೆ ಈಗ ಸದ್ಯ 674 ಸಿಂಹಗಳಿದ್ದಾವೆ. ಈ ಸಿಂಹಗಳು ಈಗ 5 ವರ್ಷಗಳಿಗೊಮ್ಮೆ ಒಂದು ಸರ್ವೆಯನ್ನು ಮಾಡ್ತಾರೆ. ಆ ಸರ್ವೆದಲ್ಲಿ 674 ಸಿಂಹಗಳಿರೋದು ಕಂಡು ಬಂದಿದೆ. ಇವುಗಳನ್ನು ಏಷ್ಯಾದ ಲಯನ್ಗಳು ಅಥವಾ ಏಷಿಯಾಟಿಕ್ ಲಯನ್ ಅಂತ ಕರಿತೀವಿ. ಓಕೆ, ನೋಡಿ, 2020 ಒಟ್ಟು 674, 2015 523 ಇದ್ವು. 5 ವರ್ಷಗಳ ನಂತರ ಈಗ ಒಂದು ಒಳ್ಳೆ ಡೆವಲಪ್ಮೆಂಟನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಿಂಹಗಳನ್ನು ನಮ್ಮ ದೇಶದಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್, 4 ದೇಶ ವಿಭಜನೆಯ ಕರಾಳ ದಿನವನ್ನಾಗಿ ಆಚರಿಸಬೇಕಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. 14 ಟು ಬಿ ಅಬ್ಸರ್ವ್ಡ್ ಆಸ್, ನೋಡಿ, ಪಾರ್ಟಿಷನ್ ಆರರ್ ರಿಮೆಂಬರೆನ್ಸ್ ಡೇ. ಓಕೆ, ನೋಡಿ, ದೇಶ ವಿಭಜನೆಯ ಕರಾಳ ದಿನ ಅಂತ ಆಚರಣೆ ಮಾಡಬೇಕು 14. ಯಾಕಂದರೆ 14 ನಮ್ಮ ಭಾರತವು 2 ನನಗೆ ಅಂದರೆ ಪಾಕಿಸ್ತಾನ ಮತ್ತು ಭಾರತ ಅಂತಕ್ಕಂಥ 2 ವಿಭಜನೆ ಆಯ್ತಲ್ವಾ. ಸೊ ಅದಕ್ಕೋಸ್ಕರ ಆ ದಿನವನ್ನು ನಾವು ವಿಭಜನೆಯ ಕರಾಳ ದಿನ, ದೇಶ ವಿಭಜನೆಯ ಕರಾಳ ದಿನ ಅಂತ ಆಚರಣೆ ಮಾಡಬೇಕು ಅಂತ ಪ್ರಧಾನಮಂತ್ರಿಗಳು ಕರೆಯನ್ನು ಕೊಟ್ಟಿದ್ದಾರೆ.
ಉತ್ತರ ಪ್ರದೇಶದಿಂದ ಉಜ್ವಲ 2 ಯೋಜನೆಯನ್ನು ಪ್ರಧಾನಮಂತ್ರಿಗಳು ಆರಂಭಿಸಿದರೆ ಉಜ್ವಲ 2 ಯೋಜನೆ ಅಂದ್ರೇನು ಅದನ್ನು ಯಾರು ಆರಂಭಿಸಿದ್ರು ಅಂದ್ರೆ ಪ್ರಧಾನಮಂತ್ರಿಗಳು ಆರಂಭಿಸಿದ್ರು ಸೋ ಇದು ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆಗುತ್ತೆ ಇದರಲ್ಲಿ ಏನು ಎಲ್ಪಿಜಿ ಸಿಲಿಂಡರ್ ಗಳನ್ನು ಮತ್ತು ಸ್ಟೌ ಗಳನ್ನು ನೀಡತಕ್ಕಂತ ಒಂದು ಪ್ರೋಗ್ರಾಂ ಆಗುತ್ತೆ ಈಗ ಭಾರತದಲ್ಲಿ 2016 ರಲ್ಲಿ 62% ಮನೆಗಳಲ್ಲಿ ಮಾತ್ರ ನಾವು ಅಡಿಗೆ ಅನಿಲವನ್ನು ಬಳಸ್ತಾ ಇದ್ವಿ 2021 ಏಪ್ರಿಲ್ ಗೆ ಆಲ್ಮೋಸ್ಟ್ 99.8% ಮನೆಗಳಲ್ಲಿ ನಾವೀಗ ಎಲ್ಪಿಜಿ ಕವರೇಜ್ ಆಗಿದೆ ಅಂತಕಂತದ್ದು ಓಕೆ ನೆಕ್ಸ್ಟ್ 2020 ರ ಟೋಕಿಯೋ ಬೇಸಿಗೆ ಪ್ಯಾರಾಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಪರ ಧ್ವಜಧಾರಿಯಾಗಿರುವವರು ಯಾರು ಅಂದ್ರೆ ಆಕ್ಚುಲಿ ಮರಿಯಪ್ಪನ್ ತಂಗಬೇಲೂರ್ ಅವರು ಈ ಒಂದು ಪ್ಯಾರಾಒಲಿಂಪಿಕ್ಸ್ ನ ಉದ್ಘಾಟನಾ ಪಂದ್ಯದಲ್ಲಿ ಧ್ವಜಧಾರಿ ಆಗಬೇಕಾಗಿತ್ತು ಆದರೆ ಏನಾಯ್ತು ಪ್ರಾಬ್ಲಮ್ ನೋಡಿ ಭಾರತದ ನಿಯೋಗವನ್ನು ಮುನ್ನಡೆಸಿದ ಟೇಕ್ ಚಾಂದ್ ಶಾರ್ಟ್ ಪುಟ್ ಎಸೆತಗಾರ ಯಾರು ಟೇಕ್ ಚಾಂದ್ ರವರು ಉದ್ಘಾಟನಾ ಸಮಾರಂಭದ ಪಥ ಸಂಚಲನದಲ್ಲಿ ಭಾರತದ ತ್ರಿವರ್ಣ ಧ್ವಜಧಾರಿಯಾದರು ಮತ್ತೆ ಮರಿಯಪ್ಪನ್ ತಂಗಬೇಲಿಗೆ ಏನಾಯ್ತು ಅಂದ್ರೆ ಟೋಕಿಯೋಗೆ ತೆರಳಿದ ವಿಮಾನದಲ್ಲಿ ಐಜಂಪಟ್ಟು ತಂಗಬೇಲು ಮರಿಯಪ್ಪನ್ ಕೊರೋನಾ ಸೋಂಕಿನ ವ್ಯಕ್ತಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಹಿನ್ನೆಲೆಯಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜಧಾರಿಯಾಗುವ ಅವಕಾಶವನ್ನು ಕಳೆದುಕೊಂಡ್ರು ಹಾಗಾದ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಪ್ಯಾರಾಒಲಿಂಪಿಕ್ಸ್ ಅಲ್ಲಿ ಸೆಪ್ಟೆಂಬರ್ 5 ರಲ್ಲಿ ಯಾರು ಭಾರತದ ಧ್ವಜಧಾರಿಯಾಗಿದ್ರು ಅಂದ್ರೆ ನೋಡಿ ಶಾರ್ಟ್ ಪುಟ್ ಎಸೆತಗಾರ ಆಗಿರ್ತಕ್ಕಂಥ ಟೇಕ್ ಚಾಂದ್ ಇವ್ರನ್ನ ಜಾವಲಿನ್ ಎಸೆತಗಾರ ಕೂಡ ಅಂತ ಕರೀತಾರೆ ಬಟ್ ಶಾರ್ಟ್ ಪುಟ್ಟು ಫೇಮಸ್ ಇದೆ ಹಾಗಾಗಿ ಟೇಕ್ ಚಾಂದ್ ಶಾರ್ಟ್ ಪುಟ್ಟು ಭಾರತದ ಧ್ವಜಧಾರಿ ಸೆಪ್ಟೆಂಬರ್ 5 ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ 2021 ಓಕೆ ನೋಡಿ ಟೋಕಿಯೋ 2020 ಪ್ಯಾರಾಒಲಿಂಪಿಕ್ಸ್ ಆಗುತ್ತೆ ಸೊ ಇದು 24 ಆಗಸ್ಟ್ 2021 ರಂದು ಆರಂಭ ಆಯಿತು ಕ್ಲೋಸಿಂಗ್ ಸೆರೆಮನಿ ಸೆಪ್ಟೆಂಬರ್ 5 ಸೆಪ್ಟೆಂಬರ್ 5 ಕ್ಲೋಸಿಂಗ್ ಸೆರೆಮನಿ ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಎಂಪರರ್ ನರುಹಿಟೋ ಇದನ್ನು ಉದ್ಘಾಟನೆ ಮಾಡಿದ್ರು ಅನ್ನೋದು ನೆನಪಿಡಬೇಕು ಓಕೆ ನೆಕ್ಸ್ಟ್ PM ದಕ್ಷ ಪೋರ್ಟಲ್ ಮತ್ತು PM ದಕ್ಷ ಮೊಬೈಲ್ ಆ್ಯಪ್ ಅನ್ನು ಪ್ರಾರಂಭ ಮಾಡಿದೆ ಕೇಂದ್ರ ಸರ್ಕಾರ ಕಾರಣ ಏನು ನೋಡಿ PM ದಕ್ಷ ಪೋರ್ಟಲ್ ಮತ್ತು PM ದಕ್ಷ ಮೊಬೈಲ್ ಆ್ಯಪ್ ಇದರಿಂದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ವೇರಿಯಸ್ ಕೋರ್ಸಸ್ಗಳನ್ನ ನಮ್ಮ ಒಂದು ಯುವ ಜನಾಂಗಕ್ಕೆ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಪೋರ್ಟಲ್ಗಳನ್ನು ಮೊಬೈಲ್ ಆ್ಯಪ್ಗಳನ್ನು ತಂದಿದ್ದಾರೆ ಸೊ ನೆಕ್ಸ್ಟು 102 ವಂದೇ ಭಾರತ ರೈಲುಗಳನ್ನು ಮಾರ್ಚ್ 2024 ರೊಳಗೆ ಕಾರ್ಯಾರಂಭ ಮಾಡಬೇಕಂತ ಹೇಳ್ತಾ ಇದ್ದಾರೆ ಅಂದರೆ ವಿಮಾನದಲ್ಲಿ ಸಿಗ್ತಕ್ಕಂಥ ಫೆಸಿಲಿಟಿಗಳನ್ನು ನಮ್ಮ ಟ್ರೈನ್ಗಳಲ್ಲಿ ಮೇಕ್ ಇನ್ ಇಂಡಿಯಾ ಒಂದು ಪ್ರೋಗ್ರಾಮಲ್ಲಿ ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಸೊ ಒಳ್ಳೆಯ ಒಂದು ಆಸನಗಳಿರ್ತಕ್ಕಂಥ ಒಳ್ಳೆ ಫೆಸಿಲಿಟಿ ಇರ್ತಕ್ಕಂಥ ಟ್ರೈನ್ಗಳಾಗ್ತವೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಥವಾ ವಂದೇ ಭಾರತ್ ಟ್ರೈನ್ಗಳು ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇರ್ತವೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ದಿವಂಗತ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 95ನೇ ಜನ್ಮದಿನಾಚರಣೆ ಸೊ ಹಾಗಾದರೆ ಏನಿದೆ ರಾಮಕೃಷ್ಣ ಹೆಗಡೆ ಅವರು ಈ ಒಂದು ರಾಮಕೃಷ್ಣ ಹೆಗಡೆ ಪ್ರಶಸ್ತಿಯನ್ನು ಗೋರು ಚನ್ನಬಸಪ್ಪ ಅವರಿಗೆ ಈ ಸಂದರ್ಭದಲ್ಲಿ ನೀಡಿದರೆ ರಾಮಕೃಷ್ಣ ಹೆಗಡೆ ಅವರು ನಮ್ಮ ಕರ್ನಾಟಕದ 10ನೇ ಮುಖ್ಯಮಂತ್ರಿಗಳು 85ರಿಂದ 88ರವರೆಗೂ ಮೊದಲನೇ ಅಲ್ಲ 83ರಿಂದ 84ರವರೆಗೂ ಮೊದಲನೇ ಬಾರಿ ಎರಡನೇ ಬಾರಿ 85ರಿಂದ 88ರವರೆಗೂ ಒಟ್ಟು 2 ಬಾರಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ರಾಮಕೃಷ್ಣ ಹೆಗಡೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ನೆಕ್ಸ್ಟ್ ಕೇಂದ್ರದ ಮಂತ್ರಿಗಳು ಕೂಡ ಆಗಿದ್ದರು ಓಕೆ ನೆಕ್ಸ್ಟ್ ಆಸ್ಸಾಂ ಮಿಜೋರಾಂ ಗಡಿ ವಿವಾದ ಯಾವ್ಯಾವ ಒಂದು ರಾಜ್ಯಗಳ ಮಧ್ಯೆ ಅಂದರೆ ಆಸ್ಸಾಂ ಮತ್ತು ಮಿಜೋರಾಂಗಳ ಮಧ್ಯೆ ಒಂದು ಗಡಿ ವಿವಾದ ಬಂದಿದೆ ಏನು ನೋಡಿ ಇಲ್ಲಿ ಮಿಜೋರಾಂ ಇದೆ ಇಲ್ಲಿ ಆಸ್ಸಾಂ ಇದೆ ಈ ಭಾಗದಲ್ಲಿ ಇಲ್ಲಿ ಸ್ವಲ್ಪ ನೋಡಿ ಸೊ ಈ ಭಾಗದಲ್ಲಿ ಇಲ್ಲಿ ಸೊ ಇದು ಮಿಜೋರಾಂ ಇದು ಆಸ್ಸಾಂ ಆಗುತ್ತೆ ಇಲ್ಲಿ ಆ್ಯಕ್ಚುಲಿ ಮಿಜೋರಾಂನ 3 ಜಿಲ್ಲೆಗಳು ಆಸ್ಸಾಂನ 3 ಜಿಲ್ಲೆಗಳು ಗಡಿಯನ್ನು ಹಂಚಿಕೊಳ್ತವೆ ಈ ಭಾಗದಲ್ಲಿ ಒಂದಷ್ಟು ತಿಕ್ಕಾಟ ನಡೀತಾ ಇದೆ ಸೊ ಯಾಕೆ ಏನಂತ ನಾವು ಆಲ್ರೆಡಿ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀವಿ ಈಗ ಸದ್ಯ ಯಾವ್ಯಾವ ರಾಜ್ಯಗಳ ಮಧ್ಯೆ ಈ ಒಂದು ಗಡಿ ತಗಾದೆ ಇದೆ ಅಂದರೆ ಅದು ಮಿಜೋರಾಂ ಮತ್ತು ಆಸಾಂಗಳ ಮಧ್ಯೆ ಅನ್ನೋದು ನೆನಪಿಡಬೇಕು ಓಕೆ ನೆಕ್ಸ್ಟ್ ಎಲೆಕ್ಟ್ರಿಕ್ ವಾಹನಗಳ ಮಾರಾಟದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಸೊ ಕರ್ನಾಟಕವು ಶೇಕಡ 21ರಷ್ಟು ಪಾಲು ನಮ್ಮ ಕರ್ನಾಟಕ ಹೊಂದಿದ್ದು ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯಲ್ಲಿ ದೇಶದಲ್ಲಿ ಅಗ್ರಸ್ಥಾನವನ್ನು ಯಾವ ರಾಜ್ಯ ಹೊಂದಿದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿ ತಮಿಳುನಾಡು ಇದೆ ಓಕೆ ಇನ್ನು ಹಳೆ ವಾಹನಗಳ ಗುಜರಿಗೆ ಹಾಕುವ ಹೊಸ ಗುಜರಿ ನೀತಿಗೆ ಪ್ರಧಾನಮಂತ್ರಿ ಚಾಲನೆಯನ್ನು ನೀಡಿದರು ನೋಡಿ PM ನರೇಂದ್ರ ಮೋದಿ ಲಾಂಚಸ್ ನ್ಯಾಷನಲ್ ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಫಾರ್ ಅನ್ಫಿಟ್ ವೆಹಿಕಲ್ಸ್ ಸೊ ಇಲ್ಲಿ 2 ತರಹದ ವೆಹಿಕಲ್ಸ್ ಬರ್ತವೆ ಒಂದು ಪರ್ಸನಲ್ ವೆಹಿಕಲ್ಸ್ ಇನ್ನೊಂದು ಪ್ರೈವೇಟ್ ವೆಹಿಕಲ್ಸ್ ಆಗುತ್ತೆ ಕಾರ್ಪೊರೇಟ್ ವೆಹಿಕಲ್ಸ್ ಅಂತ ಕರಿತೀವಿ ಸೊ ಪರ್ಸನಲ್ ವೆಹಿಕಲ್ಸ್ಗಳಿಗೆ 20 ವರ್ಷದ ಅವಧಿ ಕಾರ್ಪೊರೇಟ್ ವೆಹಿಕಲ್ಸ್ಗಳಿಗೆ ಅಥವಾ ಕಮರ್ಷಿಯಲ್ ವೆಹಿಕಲ್ಸ್ಗಳಿಗೆ 15 ವರ್ಷದ ಅವಧಿ ಮುಗಿದ ನಂತರ ಅವುಗಳನ್ನು ಗುಜರಿಗೆ ಹಾಕಬೇಕು ಗುಜರಿಗೆ ಹಾಕಿದ ನಂತರ ಒಂದು ಪ್ರಮಾಣ ಪತ್ರ ಕೊಡ್ತೀವಿ ಆ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೊಸ ಒಂದು ವೆಹಿಕಲ್ ತಗೊಂಡ್ರೆ ಒಂದಷ್ಟು ಸಬ್ಸಿಡಿಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಇದನ್ನು ಹಳೆ ವಾಹನಗಳ ಗುಜರಿ ನೀತಿ ಅಂತ ಹೇಳ್ತೀವಿ ಓಕೆ
ನೆಕ್ಸ್ಟ್ ಟೋಕಿಯೋ ಒಲಿಂಪಿಕ್ಸ್ ಚಿನ್ನದ ಹುಡುಗ ನೀರಜ್ ಚೋಪ್ರಾ ವಿಶ್ವದ ಜಾವ್ಲಿನ್ ಶ್ರೇಯಾಂಕದಲ್ಲಿ ಎರಡನೇ ಸ್ಥಾನಕ್ಕೇರಿದ್ದಾರೆ. ಓಕೆ, ಈಗ ನೀರಜ್ ಚೋಪ್ರಾರವರು ಎರಡನೇ ಸ್ಥಾನಕ್ಕೇರಿದ್ದಾರೆ ಅನ್ನೋದೇ ನೆನ್ಪಿಡಬೇಕು. ನೋಡಿ, ಜರ್ಮನಿಯ ಜೊಹಾನ್ ವೆಟ್ಲರು ಸೊ ಮೊದಲನೇ ಸ್ಥಾನದಲ್ಲಿದ್ದಾರೆ. ನೆಕ್ಸ್ಟ್, ಭಾರತದ ಮೊದಲ ವಾಟರ್ ಪ್ಲಸ್ ಸಿಟಿ ಯಾವುದು ಅಂದರೆ ಸೊ ಇಂದೋರ್ ಆಗುತ್ತೆ. ಇಂದೋರ್ ವೆರಿ ಫೇಮಸ್, ಸ್ವಚ್ಛ ಸರ್ವೇಕ್ಷಣ ಅಭಿಯಾನದಲ್ಲೂ ಒಂದು ಮೊದಲನೇ ರ್ಯಾಂಕ್ ಬರ್ತಾನೇ ಇದೆ ಕಳೆದ 4 ವರ್ಷಗಳಿಂದ. ನೋಡಿ, ಸತತ 4 ವರ್ಷಗಳಿಂದ ದೇಶದ ಸ್ವಚ್ಛ ನಗರಿ ಅಂತ ಖ್ಯಾತಿ ಇಂದೋರ್ಗೆ ಇದೆ, ಮತ್ತು ವಾಟರ್ ಪ್ಲಸ್ ನಗರ ಅಂತ ಕೂಡ ಈಗ ಹೊಸದಾಗಿ ಈ ಒಂದು ಇಂದೋರ್ಗೆನೆ ಆ ಒಂದು ಪ್ರಶಸ್ತಿ ಕೂಡ ಸಿಗ್ತಾ ಇದೆ. ಏನಾಗ್ತಾ ಇದೆ ವಾಟರ್ ಅಂದರೆ ಅಲ್ಲಿರ್ತಕ್ಕಂಥ ನೀರನ್ನು ನೈರ್ಮಲ್ಯಗೊಳಿಸಿರ್ತಕ್ಕಂಥದ್ದು, ಒಳಚರಂಡಿ ನದಿಗಳಿಗೆ ಕೊಳಚೆ ನೀರು ಸೇರುವುದನ್ನು ತಪ್ಪಿಸ್ತಕ್ಕಂಥ ಕೆಲಸಗಳನ್ನು, ಈ ಎಲ್ಲವನ್ನು ಮಾಡಿದವರಿಗೆ ವಾಟರ್ ಪ್ಲಸ್ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಅದರಲ್ಲಿ ಇಂದೋರ್ಗೆ ಈ ಒಂದು ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ 34th ಕ್ವಶನ್ ನೋಡಿ. ಇತ್ತೀಚೆಗೆ ಐ ಟಿ ಕ್ಷೇತ್ರದ ಶ್ರೇಷ್ಠತೆಗಾಗಿ ರಾಜೀವ್ ಗಾಂಧಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಅದು ಮಹಾರಾಷ್ಟ್ರವಾಗುತ್ತೆ. ಮಹಾರಾಷ್ಟ್ರ ರಾಜೀವ್ ಗಾಂಧಿ ಪ್ರಶಸ್ತಿಯನ್ನು ಐ ಟಿ ಸೆಕ್ಟ್ರಲ್ಲಿ ಯಾರು ಎಕ್ಸಲೆನ್ಸ್ ಮಾಡ್ತಾರೋ ಸೊ ಅಂಥ ಒಂದು ಕಂಪನಿಗೆ, ಐ ಟಿ ಸೆಕ್ಟ್ರಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿರ್ತಕ್ಕಂಥ ಕಂಪನಿಗೆ ಯಾವ ರಾಜ್ಯ ಈ ಒಂದು ರಾಜೀವ್ ಗಾಂಧಿ ಅವಾರ್ಡನ್ನು ಅನೌನ್ಸ್ ಮಾಡಿದೆ ಅಂದರೆ ಮಹಾರಾಷ್ಟ್ರ ಆಗುತ್ತೆ. ಓಕೆ, ನೆಕ್ಸ್ಟ್, ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ಅಲ್ ಮೊಹದ್ ಅಲ್ ಹಿಂದಿ ನೌಕಾ ವ್ಯಾಯಾಮ 2021. ಹಾಗಾದರೆ ಅಲ್ ಮೊಹದ್ ಅಲ್ ಹಿಂದಿ ನೌಕಾ ವ್ಯಾಯಾಮ, ನೌಕಾ ಸಮರಾಭ್ಯಾಸ, ಮಿಲಿಟರಿ ಎಕ್ಸಸೈಜ್ ಯಾವ ದೇಶಗಳ ನಡುವೆ ನಡೆದಿದೆ ಅಂದರೆ ಭಾರತ ಮತ್ತು ಸೌದಿ ಅರೇಬಿಯಾ. ಓಕೆ, ನೋಡಿ, ಅಲ್ ಮೊಹದ್ ಅಲ್ ಹಿಂದಿ ಎಕ್ಸಸೈಜ್ 2021 ಎಲ್ಲಿ ನಡೆದಿತ್ತು ಅಂದರೆ ಸೌದಿ ಅರೇಬಿಯಾದಲ್ಲಿ ನಡೆದಿತ್ತು. ಓಕೆ, ಸೊ ನೆಕ್ಸ್ಟು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ 2021. ಹಾಗಾದರೆ ಯಾವ ದಿನ ಅಂದರೆ ಆಗಸ್ಟ್ 15, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ 224ನೇ ಜಯಂತ್ಯೋತ್ಸವ ಆಗುತ್ತೆ. ಓಕೆ, ಇದು 2021 15 ಆಗಸ್ಟ್ ಅಂದು ನಡೆದಿರ್ತಕ್ಕಂಥ ಒಂದು ಜಯಂತ್ಯೋತ್ಸವ. 2021 224ನೇ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವಾಗುತ್ತೆ. ಹಾಗಾದರೆ 1796 15 ಆಗಸ್ಟ್ ಅಂದು ಬೆಳಗಾವಿಯ ಬೈಲುವಂಗಲ್ ತಾಲೂಕಿನ ಸಂಗೊಳ್ಳಿಯಲ್ಲಿ ರಾಯಣ್ಣವರು ಜನಿಸ್ತಾರೆ. ಸಂಗೊಳ್ಳಿ ರಾಯಣ್ಣರವರು, ಇವರು ಬೆಳಗಾವಿ ಜಿಲ್ಲೆಯ ಖಾನಾಪುರದ ನಂದಗಡಲ್ಲಿ 1831 26 ಜನವರಿಯಂದು 34ನೇ ವಯಸ್ಸಲ್ಲಿ ಮರಣವನ್ನು ಹೊಂದುತ್ತಾರೆ. ಸೊ ಇದು ಸಂಗೊಳ್ಳಿ ರಾಯಣ್ಣರ ಬಗ್ಗೆ ತಿಳ್ಕೋಬೇಕು. ಜೈಡಸ್ ಕ್ಯಾಡಿಲ್ಲಾ ಅವರ ಜೈಕೋ ಡಿ ಕೋವಿಡ್ ಲಸಿಕೆ ತುರ್ತು ಬಳಕೆಗೆ ಅನುಮೋದನೆ. 12ರಿಂದ 18 ವರ್ಷದ ವಯಸ್ಸಿನವರೆಗೂ ಕೂಡ ಜೈಡಸ್ ಕ್ಯಾಡಿಲ್ಲಾದವರ ಜೈಕೋ ಡಿ ಬಳಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದೇಶಕ್ಕೆ ಮತ್ತೊಂದು ಲಸಿಕೆ ಸಿಕ್ಕಂಗಾಯಿತು. ಜೈಕೋ ಡಿ ಅಹಮದಾಬಾದ್ನ ಒಂದು ಜೈಡಸ್ ಕ್ಯಾಡಿಲ್ಲಾ ಅಂತಕ್ಕಂಥ ಕಂಪನಿ, ನಮ್ಮ ದೇಶದ ಕಂಪನಿ, ದೇಶೀಯವಾಗಿ ತಯಾರಿಸಿರ್ತಕ್ಕಂಥ ಒಂದು ಲಸಿಕೆ ಜೈಕೋ ಡಿ. ನೋಡಿ, ಜೈಕೋ ಡಿ ಕೊರೋನಾ ವ್ಯಾಕ್ಸಿನ್ ಲಸಿಕೆ ಆಗುತ್ತೆ. ನೆಕ್ಸ್ಟ್, ಜಾಗತಿಕ ಯುವ ಅಭಿವೃದ್ಧಿ ಸೂಚ್ಯಂಕ ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ಇಂಡೆಕ್ಸ್ 2020. ಸೊ ಈ ಒಂದು ಇಂಡೆಕ್ಸಲ್ಲಿ ಭಾರತ 122ನೇ ಸ್ಥಾನದಲ್ಲಿದೆ. 2020 ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ಇಂಡೆಕ್ಸ್ 122ನೇ ಒಂದು ರ್ಯಾಂಕಲ್ಲಿ ಭಾರತ ಇದೆ. ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಕಾಮನ್ವೆಲ್ತ್ ಸೆಕ್ರೆಟರಿಯೇಟು ಈ ಒಂದು ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇದೆ. ಭಾರತ 122ನೇ ಸ್ಥಾನದಲ್ಲಿದೆ. ಓಕೆ, ಭಾರತ 122, ಬಾಂಗ್ಲಾದೇಶ 126, ನೇಪಾಳ 94, ಭೂತಾನ 77, ಶ್ರೀಲಂಕಾ 61, ಮಾಲ್ಡೀವ್ಸ್ 39. ಆಗ ನೋಡ್ಕೊಂಡ್ರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಭಾರತದ ಒಂದು ಇಂಡೆಕ್ಸ್, ಈ ಒಂದು ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ರ್ಯಾಂಕಿಂಗ್ ಭಾಳ ಕಡಿಮೆ ಇದೆ ಅಂತಲೇ ಅನ್ಕೋಬೋದು. ಓಕೆ, ಯಾರು ಮೊದಲನೇ ರ್ಯಾಂಕಲ್ಲಿದ್ದಾರೆ ಅಂದರೆ ಸಿಂಗಾಪುರ್ ಮೊದಲನೇ ರ್ಯಾಂಕಲ್ಲಿದೆ. ಗ್ಲೋಬಲ್ ಯೂತ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಕನ್ನಡದಲ್ಲಿ ನಾವು ಜಾಗತಿಕ ಯುವ ಅಭಿವೃದ್ಧಿ ಸೂಚ್ಯಂಕ ಅಂತ ಕರಿತೀವಿ. ಭಾರತ 122ನೇ ಸ್ಥಾನ. ಯಾರು ರಿಲೀಸ್ ಮಾಡ್ತಾರೆ? ಕಾಮನ್ವೆಲ್ತ್ ಸೆಕ್ರೆಟರಿಯೇಟ್. ಓಕೆ, 127ನೇ ಸಂವಿಧಾನದ ತಿದ್ದುಪಡಿ ವಿಧೇಯಕವನ್ನು ಮಂಡನೆ ಮಾಡಿದರೆ, 127 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ಕಾರಣ ಏನಾಗುತ್ತೆ, ರಾಜ್ಯಗಳಿಗೆ ಒ ಬಿ ಸಿ ಪಟ್ಟಿಯನ್ನು ನಿರ್ಧಾರ ಮಾಡ್ತಕ್ಕಂಥ ಅಧಿಕಾರವನ್ನು ನೀಡೋದಕ್ಕೆ ಮತ್ತೀಗ ಸಂವಿಧಾನ ತಿದ್ದುಪಡಿಯನ್ನು ತರೋದಕ್ಕೆ ಲೋಕಸಭೆ ಹಸ್ತನ ನೀಡಿದೆ. ಓಕೆ, ಸೊ ಈಗ ಆಲ್ರೆಡಿ ಏನು ಓ ಬಿ ಸಿಗಳಿಗೆ ಅಧಿಕಾರವನ್ನು ನೀಡಲು ಯಾವ ಅಂದರೆ ಓ ಬಿ ಸಿ ಪಟ್ಟಿ ಏನಿದೆಯೋ ಅದರಲ್ಲಿ ಈಗ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳೇ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಆದರೆ ಈಗೇನಾಗ್ತಾ ಇದೆ, ಅಥವಾ ಸಂಸತ್ತು, ಬಟ್ ಈಗ ರಾಜ್ಯಗಳಿಗೆ ಈ ಒಂದು ಅಧಿಕಾರವನ್ನು ನೀಡೋದಕ್ಕೆ 127th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಈಗ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ನೋಡೋಣ ಇದಕ್ಕಿನ್ನು ಏನೇನು ಅಪ್ಡೇಟ್ ಸಿಗ್ತವೆ. ಓಕೆ, ವಿಶ್ವ ಅಂಗಾಂಗ ದಿನ, ಅಂಗಾಂಗ ದಾನ ದಿನ 2021, ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಆಗುತ್ತೆ. ಆಗಸ್ಟ್ 13 ವಿಶ್ವ ಅಂಗಾಂಗ ದಾನ ದಿನವಾಗುತ್ತೆ. ನೋಡಿ, 13th ಆಗಸ್ಟ್ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ.
ನೆಕ್ಸ್ಟು ಕನ್ನಡದ ಹಿರಿಯ ವಿದ್ವಾಂಸ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಗೆ 2021 ನೃಪತುಂಗ ಅವಾರ್ಡು. ವೆರಿ ಫೇಮಸ್, ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೃಪತುಂಗ ಅವಾರ್ಡ್ 2021 ಯಾರಿಗೆ ಬಂದಿದೆ ಅಂದರೆ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಗೆ 2021 ನೃಪತುಂಗ ಪ್ರಶಸ್ತಿ. ಇದನ್ನು ಯಾರು ನೀಡ್ತಾರೆ, ಎಷ್ಟು ಇದರ ಒಂದು ಮೌಲ್ಯ ಅಂದರೆ 7 ಲಕ್ಷದ 1 ರೂಪಾಯಿ. ನೋಡಿ, 7 ಲಕ್ಷದ 1 ರೂಪಾಯಿ ಈ ಒಂದು ಪ್ರಶಸ್ತಿ ಮೌಲ್ಯ ಇರತಕ್ಕಂಥ ಈ ನೃಪತುಂಗ ಪ್ರಶಸ್ತಿ ಅವಾರ್ಡನ್ನು BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ಕಾಸಪ್ಪ ಜಂಟಿಯಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಯಾರಿಗೆ ಬಂದಿದೆ, ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಗೆ 2021 ಪ್ರಶಸ್ತಿ ಬಂದಿದೆ. 2022 ವಿಮರ್ಶಕ ಜಿ ಎಸ್ ಆಮೂರಾರ್ ಅವರಿಗೆ ನೀಡಿದ್ರು. ಸೊ ನೃಪತುಂಗ ಪ್ರಶಸ್ತಿ ಕಾಸಪ್ಪ ಮತ್ತು BMTC ನೆನ್ಪಿಡಬೇಕು. 2007 ನೀಡ್ತಾ ಬರ್ತಾ ಇದ್ರೆ 7 ಲಕ್ಷದ 1 ರೂಪಾಯಿ ಪ್ರಶಸ್ತಿ ಆಗುತ್ತೆ. ಸೊ ಮೊದಲನೇ ಪ್ರಶಸ್ತಿಯನ್ನು ದೇ ಜವರೇಗೌಡ ಅವರಿಗೆ ನೀಡಿದ್ರು. 2020 ಜಿ ಎಸ್ ಆಮೂರ, 2021 ಮಲ್ಲೇಪುರಂ ಜಿ ವೆಂಕಟೇಶ್. ಓಕೆ, ಕೃಷ್ಣರಾಜ ಸಾಗರದ ಬೃಂದಾವನದಂತೆ ಭದ್ರಾವನ ಸ್ಥಾಪನೆ ಮಾಡ್ತು ಅಂತ ಹೇಳ್ತಾ ಇದ್ರೆ, ಹಾಗಾದ್ರೆ ಭದ್ರಾ ಜಲಾಶಯ ಎಲ್ಲಿದೆ? ಭದ್ರಾ ಜಲಾಶಯವು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಹತ್ತಿರ ಅಥವಾ ಭದ್ರಾವತಿ ಮತ್ತು ಚಿಕ್ಕಮಗಳೂರು ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗಡಿಭಾಗದಲ್ಲಿ ಬರುತ್ತೆ. 1965 ಸ್ಥಾಪನೆ ಆಗಿರ್ತಕ್ಕಂಥ ಪೂರ್ಣಗೊಂಡಿರ್ತಕ್ಕಂಥ ಈ ಭದ್ರಾ ಅಣೆಕಟ್ಟನ್ನು ಲಕ್ಕವಳ್ಳಿ ಡ್ಯಾಮ್ ಅಂತ ಕೂಡ ಕರೀತಾರೆ. ಇದು ಭದ್ರಾ ನದಿಗೆ ಕಟ್ಟಿರ್ತಕ್ಕಂಥದ್ದು. ಓಕೆ, ಇನ್ನು ಭದ್ರಾವತಿ ನಗರ ಮತ್ತು ಭದ್ರಾ ವನ್ಯಜೀವಿ ಅಭಯಾರಣ್ಯದ ಮೂಲಕ ಈ ಒಂದು ನದಿ ಹರಿಯುತ್ತೆ. ಓಕೆ, ಇದು ಮುಂದೆ ಏನು ತುಂಗಾ ನದಿಯನ್ನು ಕೂಡಲಿ ಎಂಬಲ್ಲಿ ಜಾಯ್ನ್ ಆಗುತ್ತೆ. ಸೊ ಹಾಗಾಗಿ ಮುಂದೆ ಇದನ್ನು ತುಂಗಭದ್ರಾ ನದಿ ಅಂತ ಹರಿಯುತ್ತೆ. ಓಕೆ, ಇದು ಭದ್ರಾ ಡ್ಯಾಮ್ ಆಗುತ್ತೆ. ನೆಕ್ಸ್ಟ್, ಭೂಮಿಯ ಸೌಂದರ್ಯದ ಬಗ್ಗೆ ಮಕ್ಕಳಿಗೆ ಕಟ್ಟಿಕೊಡುವ ಸುಧಾಮೂರ್ತಿ ಅವರ ಹೊಸ ಪುಸ್ತಕ ಹೌ ದಿ ಅರ್ತ್ ಗಾಟ್ ಇಟ್ಸ್ ಬ್ಯೂಟಿ. ಹೌ ದಿ ಅರ್ತ್ ಗಾಟ್ ಇಟ್ಸ್ ಬ್ಯೂಟಿ ಅಂತಕ್ಕಂಥದ್ದು ಯಾರ ಪುಸ್ತಕ ಅಂದರೆ ಸುಧಾಮೂರ್ತಿ ಅವರ ಪುಸ್ತಕ ಆಗುತ್ತೆ. ಇದರಲ್ಲಿ ಮಕ್ಕಳ ಪುಸ್ತಕ ಆಗುತ್ತೆ, ಭೂಮಿಯ ಸೌಂದರ್ಯವನ್ನು ಕಟ್ಕೊಟ್ಟಿದ್ದಾರೆ. ಓಕೆ, ಸುಧಾಮೂರ್ತಿ, ಹೌ ದಿ ಅರ್ತ್ ಗಾಟ್ ಇಟ್ಸ್ ಬ್ಯೂಟಿ. ನೆಕ್ಸ್ಟ್, ವಿಶ್ವದ ಅತ್ಯಂತ ಯಶಸ್ವಿ ಸಮರ ನೌಕೆ ವಿರೋಧಿ ಕ್ಷಿಪಣಿ ಆರ್ಪೂನ್ ಅನ್ನು ಭಾರತಕ್ಕೆ ಮಾರಾಟ ಮಾಡಲು ಅಮೆರಿಕ ಒಪ್ಪಿಗೆಯನ್ನು ನೀಡಿದೆ. ಹಾಗಾದರೆ ಆರ್ಪೂನ್ ಅಂತಕ್ಕಂಥ ಒಂದು ಕ್ಷಿಪಣಿ ಯಾವ ದೇಶದ್ದು ಅಂದರೆ ಅಮೆರಿಕ ದೇಶದ್ದು. ಅದನ್ನು ಈಗ ಅಮೆರಿಕ ಸಂಸತ್ತು ಭಾರತಕ್ಕೆ ಮಾರಾಟ ಮಾಡಲು ಒಪ್ಪಿಗೆಯನ್ನು ನೀಡಿದೆ. ಆರ್ಪೂನ್ ಕ್ಷಿಪಣಿಗಳ ವೈಶಿಷ್ಟ್ಯತೆ ಬಹಳ ಇದೆ, ಇದನ್ನು ನಾವು ಆಲ್ರೆಡಿ ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ. ಈಗ ಜಸ್ಟ್ ಆರ್ಪೂನ್ ಕ್ಷಿಪಣಿ ಯಾವ ದೇಶದ್ದು ಅಂತ ತಿಳ್ಕೊಂಡ್ರೆ ಸಾಕು. ಓಕೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ZSIನ ನೂತನ ಮತ್ತು ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕಿ ಧೃತಿ ಬ್ಯಾನರ್ಜಿ ಆಗ್ತಾರೆ. ಧೃತಿ ಬ್ಯಾನರ್ಜಿ ಅವರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ನೂತನ ಮತ್ತು ಮೊದಲ ಮಹಿಳಾ ನಿರ್ದೇಶಕಿಯಾಗಿ ಆಯ್ಕೆಯಾಗಿದ್ದಾರೆ, ಧೃತಿ ಬ್ಯಾನರ್ಜಿರವರು. ಓಕೆ, ಇವರೇ ಧೃತಿ ಬ್ಯಾನರ್ಜಿ. ನೆಕ್ಸ್ಟ್, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ 1916 ಆರಂಭ ಆಗಿತ್ತು. ಇದರ ಪ್ರಧಾನ ಕಚೇರಿ ಕೋಲ್ಕತ್ತಾದಲ್ಲಿದೆ, ನೆನ್ಪಿಡಬೇಕು, ವೆರಿ ಇಂಪಾರ್ಟೆಂಟು. ಧೃತಿ ಬ್ಯಾನರ್ಜಿರವರು ಈಗ ಹೊಸ ಡೈರೆಕ್ಟರಾಗಿ, ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ATP ಶ್ರೇಯಾಂಕದಲ್ಲಿ ದಾಖಲೆಯ 334 ವಾರಗಳ ಕಾಲ ನಂಬರ್ ಒನ್ ಸ್ಥಾನದಲ್ಲಿ ನೊವಾಕ್ ಜೋಕೋವಿಚ್ ಅವರು. ಸೊ ನೊವಾಕ್ ಜೋಕೋವಿಚ್ ಅವರು ಈಗ ಈ ವರ್ಷದ 2021 ನೋಡಿ ಆಫ್ ಯು ಅಂತ ಕರಿತೀವಿ, ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಮೂರನ್ನು ಗೆದ್ದಿದ್ದಾರೆ. US ಓಪನ್ನ ಮೆಡ್ವೆಡೇವ್ ಅವ್ರ ಜೊತೆ ಫೈನಲಲ್ಲಿ ಸೋತರು. ಓಕೆ, ಇನ್ನು ಇವರು ಅತಿ ಹೆಚ್ಚಿನ ಒಂದು ವಾರಗಳ ಕಾಲ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ, ಎಲ್ಲ ರೆಕಾರ್ಡನ್ನು ಮುರಿದಿದ್ದಾರೆ ಜೋಕೋವಿಚ್ ಅವರು. ಓಕೆ, 75ನೇ ಸ್ವಾತಂತ್ರ್ಯ ದಿನಾಚರಣೆ, ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ 2021. ಈ ಒಂದು 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ, ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಏನು ಕರಿತೀವಿ ಅದರ ಅಂಗವಾಗಿ ಪ್ರಧಾನಮಂತ್ರಿಗಳು ಘೋಷಿಸತಕ್ಕಂಥ ಪ್ರಮುಖ ಯೋಜನೆ ಅಂದರೆ ಅದು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ. ವೆರಿ ವೆರಿ ಇಂಪಾರ್ಟೆಂಟ್, ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಆಗುತ್ತೆ. ಈ ಒಂದು ಯೋಜನೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ತಂದಿದ್ದಾರೆ, ಸಬ್ಕಾ ಪ್ರಯಾಸು, ಹೈಡ್ರೋಜನ್ ಮಿಷನ್ನು, ಸಣ್ಣ ರೈತರು ದೊಡ್ಡ ಶಕ್ತಿ, ಹೀಗೆ ಒಂದು 10ಕ್ಕೂ ಅಧಿಕ ಯೋಜನೆಗಳನ್ನು, 10 ಅಂಶಗಳ ಸೂತ್ರವನ್ನು ಗತಿಶಕ್ತಿ ಯೋಜನೆಯಲ್ಲಿ ಪ್ರಧಾನಮಂತ್ರಿಗಳು ತಂದಿದ್ದಾರೆ. ಇದು 100 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಯೋಜನೆ ಆಗುತ್ತೆ. ಓಕೆ, ಸೊ ಅದನ್ನು ಏನೇನು ಯೋಜನೆ, ಪ್ರತಿಯೊಂದರಲ್ಲಿ ಏನೇನಿದೆ ಅಂತ ನಾವು ಆಲ್ರೆಡಿ ಡೀಟೇಲ್ಸನ್ನು ಆ ಒಂದು ವೀಕ್ನ ಕರೆಂಟ್ ಅಫೇರ್ಸಲ್ಲಿ ನೋಡಿದ್ದೀವಿ. ಇನ್ನು 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಧಾನಮಂತ್ರಿಗಳು ಗತಿಶಕ್ತಿ ಯೋಜನೆ ಅಂತಂದರೆ, ನಮ್ಮ ಮುಖ್ಯಮಂತ್ರಿಗಳು, ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿರವರು ಅಮೃತ ಸ್ಪರ್ಶ ಯೋಜನೆಯನ್ನು ತಂದಿದ್ದಾರೆ.
ಅಮೃತ ಸ್ಪರ್ಶ ಯೋಜನೆಯಲ್ಲಿ ಒಟ್ಟು 14 ಯೋಜನೆಗಳನ್ನು ತಂದಿದ್ದಾರೆ. ಪ್ರತಿಯೊಂದು ಯೋಜನೆಗೂ ಅಮೃತ ಅಂತ ಹೆಸರು ಕೊಟ್ಟಿದ್ದಾರೆ. ಪ್ರತಿಯೊಂದು ಯೋಜನೆಗೂ 75,750, 7,500, 7,500 ಹೀಗೆ 75 ಒಂದು ನಂಬರ್ ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ತಂದಿದ್ದಾರೆ. ಸೊ 14 ಅಂಶಗಳ ಕಾರ್ಯಕ್ರಮವಾಗುತ್ತೆ. ಏನೇನು ಕಾರ್ಯಕ್ರಮ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಒಟ್ಟಿನಲ್ಲಿ ಅಮೃತ ಸ್ಪರ್ಶ ನೆನಪಿಡಿ, ಅಮೃತ ಸ್ಪರ್ಶ ಇದು ನಮ್ಮ ಕರ್ನಾಟಕ ಸರ್ಕಾರದ ಯೋಜನೆ ಆಗುತ್ತೆ. ಗತಿಶಕ್ತಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗುತ್ತೆ. ಓಕೆ, ನೆಕ್ಸ್ಟ್ ವಲಸೆ ಹಕ್ಕಿಗಳ ಆರೈಕೆಗಾಗಿ ದೇಶದಲ್ಲಿಯೇ ಮೊದಲ ಆರೈಕೆ ಕೇಂದ್ರವನ್ನು ಮಂಡ್ಯ ಜಿಲ್ಲೆಯ ಕೊಕ್ಕರೆಬೆಳ್ಳೂರಿನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಫಸ್ಟ್ ರೆಸ್ಕ್ಯೂ ಸೆಂಟರ್ ಫಾರ್ ಮೈಗ್ರೇಟರಿ ಬರ್ಡ್ಸ್, ಅಂದರೆ ಬೇರೆ ದೇಶದಿಂದ ಏನು ಪಕ್ಷಿಗಳು ಬಂದು ಗೂಡುಗಳನ್ನು ಕಟ್ಕೊಂಡು ಮರಿ ಮಾಡ್ಕೊಂಡು ಹೋಗ್ತಾವಲ್ವ, ಅವುಗಳ ಒಂದು ಆರೈಕೆಗಾಗಿ ಮಂಡ್ಯ ಜಿಲ್ಲೆಯ ಕೊಕ್ಕರೆಬೆಳ್ಳೂರಿನಲ್ಲಿ ವಲಸೆ ಹಕ್ಕಿಗಳ ರಕ್ಷಣೆಗೆ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಓಕೆ, ಇನ್ನು ಕೊಕ್ಕರೆಬೆಳ್ಳೂರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಲ್ಲಿ ಬರುತ್ತೆ. ಸಿಂಶಾ ನದಿ ದಂಡೆ ಮೇಲಿದೆ. ಕರ್ನಾಟಕದ ಏಕೈಕ ಸಮುದಾಯ ಮೀಸಲು ಪ್ರದೇಶವೂ ಕೂಡ, ಅಂದರೆ ಕಮ್ಯುನಿಟಿ ರಿಸರ್ವ್ ಕರ್ನಾಟಕದಲ್ಲಿ ಯಾವುದಿದೆ ಅಂದರೆ ಒಂದೇ ಒಂದಿದೆ, ಅದು ಕೊಕ್ಕರೆಬೆಳ್ಳೂರು. ನಾಳೆ ಎಕ್ಸಾಮಲ್ಲಿ ಬಂದರೂ ಬರ್ಬೋದು. ಸೊ ಕರ್ನಾಟಕದಲ್ಲಿರುವ ಏಕೈಕ ಸಮುದಾಯ ಮೀಸಲು ಪ್ರದೇಶ ಯಾವುದು ಅಂದರೆ ಕೊಕ್ಕರೆಬೆಳ್ಳೂರು. ಕೊಕ್ಕರೆಗಳಂದರೆ ಬಣ್ಣದ ಕೊಕ್ಕರೆಗಳು ಇಲ್ಲಿದ್ದಾವೆ ನೋಡಿ. ಅಲ್ಲದೆ ಅಲ್ಲಿ ಹೆಜ್ಜಾರ್ಲೆಗಳು ಕೂಡ ಕಂಡು ಬರ್ತವೆ. ಸ್ಪಾಟ್ ಪೆಲಿಕನ್ಸ್ ಅಂತ ಕರಿತೀವಿ. ಇನ್ನು ಅಮೆರಿಕದ ರಾಜತಾಂತ್ರಿಕರು ಅಫ್ಘಾನ್ ರಾಜಧಾನಿ ತೊರೆಯೋದರೊಂದಿಗೆ ಕಾಬೂಲನ್ನು ಪ್ರವೇಶಿಸಿದ ತಾಲಿಬಾನು, ಈಗ ಅಫ್ಘಾನಿಸ್ತಾನ ತಾಲಿಬಾನ್ ವಶವಾಗಿದೆ. ಅಮೆರಿಕದವರು ಅಲ್ಲಿಂದ ತಮ್ಮ 21 ವರ್ಷಗಳ ಒಂದು ಸೇನಾ ಕಾರ್ಯಾಚರಣೆಯನ್ನು ಮುಕ್ತಾಯಗೊಳಿಸಿ ಈಗ ತಮ್ಮ ದೇಶಕ್ಕೆ ಮರಳಿದ್ದಾರೆ. ಓಕೆ, ಅಫ್ಘಾನ್ನಲ್ಲಿ ಮತ್ತೆ ತಾಲಿಬೇನಿ ಶುರು ಆಗ್ತಾ ಇದೆ. ಓಕೆ, ಬಾಬ್ರಿ ಮಸೀದಿ ಧ್ವಂಸದ ಸಮಯದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಕಲ್ಯಾಣ್ ಸಿಂಗ್ ಅವರು ಈಗ ನಿಧನರಾಗಿದ್ದಾರೆ. ಹಾಗಾದರೆ ಬಾಬ್ರಿ ಮಸೀದಿ ಧ್ವಂಸದ ಸಮಯದಲ್ಲಿ ಯಾರಿದ್ರು ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶದವರು ಅಂದರೆ ಕಲ್ಯಾಣ್ ಸಿಂಗ್ ಅವರು ಇದ್ದರು. ಸೊ ಇವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಸೊ ಏನೇನಾಗಿತ್ತು, ಸೊ ಎಲ್ಲಿ ಅವರು ಜನಿಸಿದ್ರು, ಯಾವ ಒಂದು ಹುದ್ದೆಗಳನ್ನು ಅಲಂಕರಿಸಿದ್ರು, ಯಾವ ರಾಜ್ಯಗಳ ಒಂದು ರಾಜ್ಯಪಾಲರಾಗಿ ಕೆಲಸವನ್ನು ನಿರ್ವಹಿಸಿದ್ರು ಅನ್ನೋದು ಕೂಡ ನೋಡಿದ್ದೀವಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದಂಥವರು ಕಲ್ಯಾಣ್ ಸಿಂಗ್ ಅವರು. ಜೊತೆಗೆ ಅವರು 2 ರಾಜ್ಯಗಳ ರಾಜ್ಯಪಾಲರಾಗಿರ್ತಾರೆ. ಸೊ ಯಾವ್ಯಾವ ರಾಜ್ಯಗಳು ಅಂದರೆ ನೋಡಿ, ಒಂದು ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು, ಅದಾದಮೇಲೆ ರಾಜಸ್ಥಾನದ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದರು, ಮತ್ತು ಹಿಮಾಚಲ ಪ್ರದೇಶ, ರೈಟ್, ಏನು ರಾಜಸ್ಥಾನ ಮತ್ತು ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದರು ಕಲ್ಯಾಣ್ ಸಿಂಗ್ ಅವರು. ಓಕೆ, ಇನ್ನು ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಕೇಂದ್ರ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಆಗುತ್ತೆ, ONDC. ONDC ಅಂದರೆ ಏನಾಗುತ್ತೆ, ಈಗ ನೋಡಿ ಇ ಕಾಮರ್ಸಲ್ಲಿ ಏಕಸ್ವಾಮ್ಯ ಇದೆ. ಈಗ ಏನೇ ತಗೊಳ್ಬೇಕಾದ್ರೆ ನಾವು ಅಮೆಜಾನ್ ಹೋಗ್ತೀವಿ, ಇಲ್ಲ ಫ್ಲಿಪ್ಕಾರ್ಟ್ ಹೋಗ್ತೀವಿ, ಅದರಲ್ಲೂ ಅಮೆಜಾನ್ ಜಾಸ್ತಿ. ಈ ಅಮೆಜಾನ್ದೇ ಏಕಸ್ವಾಮ್ಯ ಆದಾಗ ಏನಾಗುತ್ತೆ, ಅವ್ರು ಹೇಳಿದ್ದೇ ಆಟ ಆಗುತ್ತೆ. ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ONDC ತರ್ತಾ ಇದ್ದಾರೆ, ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಂತ. ಈ ತಂದ್ರೆ ಏನಾಗುತ್ತೆ, ಬೇರೆ ಸಣ್ಣಪುಟ್ಟ ಕಂಪ್ನಿಗಳು ಇದೇ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅವ್ರದ್ದೇ ಆಗಿರ್ತಕ್ಕಂಥ ಇ ಕಾಮರ್ಸ್ ಕಂಪ್ನಿಯನ್ನು ಸ್ಥಾಪನೆ ಮಾಡ್ಬೋದು. ಈಗ ನೋಡಿ, ನಾವು UPI ಇದೆ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸನ್ನು ಮಾಡಿಕೊಟ್ಟಿರೋದ್ರಿಂದ PayTM ಆಗ್ಬೋದು, ಅಥವಾ ನಮ್ಮ ಫೋನ್ಪೇ ಆಗ್ಬೋದು, ಅಥವಾ ಗೂಗಲ್ ಪೇ ಆಗ್ಬೋದು, ವಾಟ್ಸಪ್ ಪೇ ಆಗ್ಬೋದು, ಅಥವಾ ಬೇರೆ ಬೇರೆ SBI Pay ಇವೆಲ್ಲವುಗಳನ್ನು UPIನ ಬಳಸ್ತಾರೆ. ಆ ಒಂದು ಇಂಟರ್ಫೇಸನ್ನು ಬಳಸಿ ಎಲ್ಲರೂ ನಾವು ಏನು ಪೇಮೆಂಟೆಲ್ಲ ಮಾಡ್ತೀವಲ್ಲ, ಆನ್ಲೈನ್ ಪೇಮೆಂಟು, ಸೊ ಅದನ್ನು ಮಾಡಿದ್ದಾರೆ. ಅದೇ ಥರ ONDC ಅಂತಕ್ಕಂಥ ಹೊಸ ಒಂದು ಟೆಕ್ನಾಲಜಿಯನ್ನು ತರೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ನೆಕ್ಸ್ಟ್ 53rd question ನೋಡಿ, ICC ಪುರುಷರ T20 ವಿಶ್ವಕಪ್ 2021 ಪಂದ್ಯಗಳ ವೇಳಾಪಟ್ಟಿ ಬಿಡುಗಡೆ ಆಗಿದೆ. ಹಾಗಾದರೆ ಈಗ T20 ವರ್ಲ್ಡ್ ಕಪ್ಪು ಸೊ ಎಲ್ಲಿ ನಡೆಯುತ್ತೆ? ಆ್ಯಕ್ಚುಲಿ ಭಾರತದಲ್ಲಿ ನಡಿಬೇಕಾಗಿತ್ತು, ಬಟ್ ಕರೋನಾ ವೈರಸ್ ಪ್ಯಾಂಡಮಿಕ್ಕಿಂದಾಗಿ UAEಗೆ ಶಿಫ್ಟ್ ಆಗಿತ್ತು. ಹಾಗಾಗಿ UAE ಮತ್ತು ಓಮನ್ಗಳಲ್ಲಿ ಈಗ ಪಂದ್ಯಗಳು ಆಯೋಜನೆ ಆಗಿದ್ದಾವೆ. ಸೊ ಹಾಗಾದರೆ ICC T20 ವರ್ಲ್ಡ್ ಕಪ್ ಯಾವ ದೇಶದಲ್ಲಿ ನಡೀತಾ ಇದೆ? UAE ಮತ್ತು ಓಮನ್ಗಳಲ್ಲಿ ನಡೀತಾ ಇದೆ. ಯಾರು ನಡೆಸ್ತಾ ಇದ್ದಾರೆ ಅಂದರೆ, ನಮ್ಮ ಭಾರತದ ಕ್ರಿಕೆಟ್ ಮಂಡಳಿ ಅಥವಾ BCCI ನಡೆಸ್ತಾ ಇದೆ. ಭಾರತವೇ ಆತಿಥ್ಯ ವಹಿಸಬೇಕಾಗಿತ್ತು, ಸೊ ಬಟ್ ಕರೋನಾದಿಂದಾಗಿ ಅಲ್ಲಿ UAE ಮತ್ತು ಓಮನ್ನಲ್ಲಿ ನಡೀತಾ ಇದ್ದಾವೆ. ಈವನ್ IPL ಕೂಡ UAEಗೆ ಶಿಫ್ಟ್ ಆಗಿದೆ, ಅದು ಕೂಡ ನೆನಪಿರಲಿ. ಓಕೆ, ಅರ್ಧ ನಡೆದಿತ್ತು, ಇನ್ನರ್ಧ ಈಗ ಆರಂಭ ಆಗ್ತಾ ಇದೆ. ಸೊ ನೋಡೋಣ. ಓಕೆ, ಸೊ UAE ಮತ್ತು ಓಮನ್ಗಳು ಎಲ್ಲಿ ಬರ್ತವೆ ಅಂತ ಒಂದು ಮ್ಯಾಪಲ್ಲೇ ಕೊಟ್ಟಿದ್ದೀನಿ. ಸೊ ಓಮನ್ ಇಲ್ಲಿ ಬರುತ್ತೆ, ಓಕೆ, ಅರೇಬಿಯನ್ ಸಿ. ಭಾರತ ಈ ಕಡೆ ಇದ್ದರೆ ಈ ವೆಸ್ಟ್ ಭಾಗದಲ್ಲಿ ಓಮನ್ ಇದೆ, ಇಲ್ಲಿ UAE ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಓಕೆ, ಸೊ ನೆಕ್ಸ್ಟು UAEನ ಒಂದು ಕ್ಯಾಪಿಟಲ್ ಅಬುದಾಬಿ ಆದರೆ, ಸೊ ಲಾರ್ಜೆಸ್ಟ್ ಸಿಟಿ ದುಬೈ ಆಗುತ್ತೆ. ಇನ್ನು ಓಮನ್ನ ರಾಜಧಾನಿ ಮಸ್ಕಟ್ ಆಗುತ್ತೆ. ಓಕೆ,
ಹನ್ನೆರಡು ವರ್ಷಗಳಿಗೊಮ್ಮೆ ಪಶ್ಚಿಮ ಘಟ್ಟಗಳಲ್ಲಿ ಅರಳುವ ಹೂವಿನ ಹೆಸರು ನೀಲಿ ಕುರಂಜಿ ಅಥವಾ ನೀಲಿ ಕುರಿಂಜಿ ಅಂತ ಕರಿತಾರೆ. ಇದು ಹನ್ನೆರಡು ವರ್ಷಗಳಿಗೊಮ್ಮೆ ಅಂತ ಹೇಳ್ತಾರೆ, ಏಳು ವರ್ಷಗಳಿಗೊಮ್ಮೆ ಅಂತ ಹೇಳ್ತಾರೆ, ಪಶ್ಚಿಮ ಘಟ್ಟಗಳೆಲ್ಲ ಅರಳುತ್ತೆ, ಸಂಡೂರು ಬೆಟ್ಟಗಳೆಲ್ಲ ಅರಳುತ್ತೆ, ಕೊಡಗಿನ ಬೆಟ್ಟಗಳೆಲ್ಲ ಅರಳುತ್ತೆ ಅಂತ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ನೀಲಿ ಕುರಂಜಿ ಅಂತ ಹೆಸರು. ಓಕೆ, ಸೊ ಈ ತರ ನೋಡಿ ಒಂದು ಆ ಬೆಟ್ಟವೇ ನೀಲಿಮಯವಾಗಿರುತ್ತೆ. ಓಕೆ, ಕ್ವಾಡ್ ದೇಶಗಳ ಮಲಬಾರ್ ನೌಕಾ ವ್ಯಾಯಾಮ ಅಥವಾ ಮಲಬಾರ್ ನೇವಲ್ ಎಕ್ಸಸೈಸ್ 2021 ಈಗ ಆರಂಭವಾಗಿದೆ. ಕ್ವಾಡ್ ಕಂಟ್ರೀಸ್ ಅಂದ್ರೆ ಯಾವ್ಯಾವು? ಸೊ ಅದೆಲ್ಲ ನಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿ, ಭಾರತ ಅಂದ್ರೆ ಇಂಡಿಯಾ, ಅಮೇರಿಕಾ, ಜಪಾನ್ ಮತ್ತು ಆಸ್ಟ್ರೇಲಿಯಾಗಳು ನಾಲ್ಕು ದೇಶಗಳ ನಾವು ಕ್ವಾಡ್ ಕಂಟ್ರೀಸ್ ಅಂತ ಕರಿತೀವಿ. ಓಕೆ, ಈಗ ಮಲಬಾರ್ ಸಮರಾಭ್ಯಾಸ ಆರಂಭವಾಗಿದೆ. ಆಸ್ಟ್ರೇಲಿಯಾ, ಜಪಾನ್, ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇದರ ಭಾಗವಾಗಿದ್ದಾವೆ ಮಲಬಾರ್ ನೇವಲ್ ಎಕ್ಸಸೈಸ್. ಓಕೆ ನೋಡಿ, ಮಲಬಾರ್ ನೇವಲ್ ಎಕ್ಸಸೈಸ್ 2021. ಸೊ ಇದು 2021 26 ಆಗಸ್ಟಿಂದ 29 ಮೂರು ದಿನ ನಡೀತಾ ಇದೆ. 25ನೇ ಆವೃತ್ತಿ ಆಗುತ್ತೆ ಇದು, 25th ಎಡಿಷನ್ನು. 1992 ಭಾರತ ಮತ್ತು ಅಮೆರಿಕಾ ನೌಕಾಪಡೆಗಳು ಮಾತ್ರ ಸ್ಟಾರ್ಟ್ ಮಾಡಿದವು. 2015 ಜಪಾನು ಪರ್ಮನೆಂಟ್ ಆಗಿ ಸೇರ್ಕಂತು. 2020 ಆಸ್ಟ್ರೇಲಿಯಾ ಕೂಡ ಮಲಬಾರ್ ಎಕ್ಸಸೈಸ್ ಅಲ್ಲಿ ಭಾಗಿಯಾಗ್ತಾ ಇದೆ. ಓಕೆ, ಎಲ್ಲಿ ನಡೀತಾ ಇದೆ ಅಂದ್ರೆ ಅಮೆರಿಕದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಗುವಾಮ್ ದ್ವೀಪದಲ್ಲಿ ಈ ಒಂದು 2021 ಮಲಬಾರ್ ನೌಕಾ ಸಮರಾಭ್ಯಾಸ ನಡೀತಾ ಇದೆ. ಓಕೆ, ಯಾವ್ಯಾವ ದೇಶಗಳು ಇಂಪಾರ್ಟೆಂಟು? ಸೊ ಕ್ವಶನ್ ಯಾವ ಥರ ಬರ್ಬೋದು, ಕೆಳಗೆ ನೀಡಿರ್ತಕ್ಕಂಥ ದೇಶಗಳಲ್ಲಿ ಯಾವುದು ಮಲಬಾರ್ ಸಮರಾಭ್ಯಾಸದ ಭಾಗವಾಗಿಲ್ಲ ಅಂದ್ಬಿಟ್ಟು? ಭಾರತ, ಅಮೆರಿಕಾ ಮತ್ತು ಇನ್ನೊಂದು ಆಸ್ಟ್ರೇಲಿಯಾ, ಚೀನಾ ಅಂತ ಕೊಡ್ಬೋದು. ಚೀನಾ ಇದರ ಭಾಗವಾಗಿಲ್ಲ, ಅಥವಾ ಇನ್ನೊಂದು ಯಾವುದೋ ಬೇರೆ ದೇಶ ಕೊಡ್ಬೋದು. ಸುಪ್ರೀಂ ಕೋರ್ಟ್ಗೆ 9 ನ್ಯಾಯಾಧೀಶರನ್ನು ಶಿಫಾರಸು ಮಾಡಿದ ಕೊಲಿಜಿಯಂ. ಓಕೆ, ಹಾಗಾದರೆ ಸುಪ್ರೀಂ ಕೋರ್ಟ್ಗೆ ಒಟ್ಟು 9 ನ್ಯಾಯಮೂರ್ತಿಗಳನ್ನು ಕೊಲಿಜಿಯಮು ಏನು ಶಿಫಾರಸು ಮಾಡಿತ್ತು, ಅವರು ಈಗ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಯಾರ್ಯಾರಂತ ಮುಂದೆ ಹೇಳ್ತೀನಿ, ಅವ್ರ ಇಮೇಜ್ ಕೂಡ ಇದೆ. ನೆಕ್ಸ್ಟ್ ಡಿ ದೇವರಾಜ ಅರಸುರವರ 106ನೇ ಜನ್ಮದಿನಾಚರಣೆ ನೋಡಿ, ಪ್ರಗತಿಪರ ಸಾಧನೆಗಳ ಸರದಾರ, ಸಾಮಾಜಿಕ ನ್ಯಾಯದ ಹರಿಕಾರ, ಧನಿ ಇಲ್ಲದವರಿಗೆ ಧನಿಯಾಗಿ ನಿಂತ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸುರವರು. ಇವರು ಕರ್ನಾಟಕದ 8ನೇ ಮುಖ್ಯಮಂತ್ರಿಗಳಾಗಿ 1972-77 ಮೊದಲನೇ ಬಾರಿ, 1978-80 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಮೈಸೂರಿನ ಹುಣಸೂರಿಂದ ನಿಂತು ಶಾಸಕರಾಗಿ ಕೆಲಸ ಬರ್ತಾ ಇದ್ರು. ಓಕೆ, ಸಾಮರಸ್ಯ ದಿನ ಅಥವಾ ಸದ್ಭಾವನಾ ದಿನ 2021 ಆಗಸ್ಟ್ 20 ಆಗುತ್ತೆ. ಸೊ ಇದನ್ನು ಆಲ್ರೆಡಿ ನಾವು ನೋಡಿದ್ದೀವಿ, ರಾಜೀವ್ ಗಾಂಧಿ ಅವರ ಜನ್ಮದಿನಾಚರಣೆ 20 ಆಗಸ್ಟನ್ನು ನಾವು ಸದ್ಭಾವನಾ ದಿವಸ ಅಥವಾ ಸಾಮರಸ್ಯ ದಿನ ಅಂತ ಆಚರಣೆ ಮಾಡ್ತೀವಿ ಭಾರತದಲ್ಲಿ. ಇವರ ಮರಣ ದಿನವಾಗಿರ್ತಕ್ಕಂಥ 21 ಮೇಯನ್ನು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಥವಾ ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ ಅಂತ ಆಚರಣೆ ಮಾಡ್ತೀವಿ. ಅದು ಕೂಡ ನೆನಪಿರಲಿ, 20 ಆಗಸ್ಟು ಸಾಮರಸ್ಯ ದಿನ, 21 ಮೇ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. 20 ಆಗಸ್ಟ್ ರಾಜೀವ್ ಗಾಂಧಿ ಅವರ ಜನ್ಮದಿನ, 21 ಮೇ ರಾಜೀವ್ ಗಾಂಧಿ ಅವರ ಮರಣ ದಿನ. ಓಕೆ, ಇವರು ಭಾರತದ 6ನೇ ಪ್ರಧಾನಮಂತ್ರಿಗಳಾಗಿದ್ದರು. ರಾಷ್ಟ್ರೀಯ ಕ್ರೀಡಾ ದಿನ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆಗಸ್ಟ್ 29, ಈಗ ಮೇಜರ್ ಧ್ಯಾನ್ಚಂದ್ ಅವರ ಹುಟ್ಟುದಿನ ಅಥವಾ ಜನ್ಮದಿನವಾಗುತ್ತೆ ನೋಡಿ. 1905 29 ಆಗಸ್ಟು ಮೇಜರ್ ಧ್ಯಾನ್ಚಂದ್ ಅವರು, ಭಾರತದ ಹಾಕಿ ದಂತಕಥೆ, ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾಗುತ್ತೆ. ಅದೇ ದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ. 28, 32, 36 3 ಒಲಿಂಪಿಕ್ಸ್ಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ರು. 36 ಬರ್ಲಿನ್ ಒಲಿಂಪಿಕ್ಸಲ್ಲಿ ಭಾರತದ ಹಾಕಿ ತಂಡದ ನಾಯಕರು ಕೂಡ ಆಗಿದ್ದರು. ಓಕೆ, ಸುಪ್ರೀಂ ಕೋರ್ಟ್ಗೆ 9 ನ್ಯಾಯಾಧೀಶರ ಅಧಿಕೃತ ನೇಮಕ ಮಾಡಿದ ರಾಷ್ಟ್ರಪತಿಗಳು ಯಾರ್ಯಾರು 9 ನ್ಯಾಯಾಧೀಶರು ಅವ್ರ ಫೋಟೋ ಸಮೇತ ಇಲ್ಲಿ ನೋಡೋಣ. ಜಸ್ಟಿಸ್ ಎಸ್ ಓಕಾರ್ ಅವರು, ಅಭಯ್ ಶ್ರೀನಿವಾಸ್ ಓಕಾರ್ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು, ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಬಡ್ತಿಯನ್ನು ಹೊಂತಾ ಇದ್ದಾರೆ. ಜಸ್ಟಿಸ್ ವಿಕ್ರಮನಾಥ್, ಜಸ್ಟಿಸ್ ಜೆ ಕೆ ಮಹೇಶ್ವರಿ, ಜಸ್ಟಿಸ್ ಹಿಮಾ ಕೊಹ್ಲಿ, ಜಸ್ಟಿಸ್ ಬಿ ವಿ ನಾಗರತ್ನ ಕರ್ನಾಟಕದವರು, ಕರ್ನಾಟಕದ ಮಂಡ್ಯ ಮೂಲದವರು ಜಸ್ಟಿಸ್ ಬಿ ವಿ ನಾಗರತ್ನರವರು, ಜಸ್ಟಿಸ್ ಸಿ ಟಿ ರವಿಕುಮಾರ್, ಜಸ್ಟಿಸ್ ಎಂ ಎಂ ಸುಂದರೇಶ್, ಜಸ್ಟಿಸ್ ಬೇಲಾ ತ್ರಿವೇದಿ, ಸೀನಿಯರ್ ಅಡ್ವೈಸರು ನರಸಿಂಹ. ಸೊ ಇವರು ಒಟ್ಟು 9 ಈಗ ಸುಪ್ರೀಂ ಕೋರ್ಟ್ಗೆ ಆಯ್ಕೆ ಆದಂಗೆ ಆಯಿತು. ಒಟ್ಟು 34 ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿರ್ಬೋದು, ಅದರಲ್ಲಿ 33 ನ್ಯಾಯಮೂರ್ತಿಗಳು ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ. ಎನ್ ವಿ ರಮಣಾರವರು ಈಗ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ, ಅವರು 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗ್ತಾರೆ. ಸೊ ಈಗ ಒಂದು ಸ್ಥಾನ ಖಾಲಿ ಇದ್ದಂಗೆ ಆಯಿತು. ಸೊ ಒಟ್ಟು 33 ಈಗ ನೇಮಕಗೊಂಡಿದ್ದಂಗೆ ಆಯಿತು, ಮುಖ್ಯ ನ್ಯಾಯಮೂರ್ತಿಗಳನ್ನು ಸೇರಿಸಿಕೊಂಡು ಒಂದು ಸ್ಥಾನ ಖಾಲಿ ಇದೆ. ಇನ್ನು ಜಸ್ಟಿಸ್ ಬಿ ವಿ ನಾಗರತ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ. ಅವರು ಯಾವ ಜಿಲ್ಲೆಯವರು ಅಂದರೆ ಮಂಡ್ಯ ಜಿಲ್ಲೆಯವರು, ನಮ್ಮ ಕರ್ನಾಟಕದವರು. ಓಕೆ, ಇನ್ನು ಅವ್ರ ತಂದೆ ಕೂಡ ನೋಡಿ, ಇ ಸೀತಾರಾಮಯ್ಯರವರು ಕೂಡ
ಏನು ಈ ಒಂದು ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಇನ್ನು ಬಿ ವಿ ನಾಗರತ್ನವರವ್ರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗ್ತಕ್ಕಂಥ ಅವಕಾಶ ಇದೆ, ಮುಂದಿನ ದಿನಗಳಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಸತೀಶ್ ಚಂದ್ರ ಶರ್ಮರವರು. ಯಾಕಂದರೆ ಎ ಎಸ್ ಓಕರ್ ಅವರು ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು, ಈಗ ಅವರು ಸುಪ್ರೀಂ ಕೋರ್ಟ್ಗೆ ಭರ್ತಿಯನ್ನು ಹೊಂದಿದ್ದಾರೆ, ಹಾಗಾಗಿ ಖಾಲಿ ಇತ್ತು. ಈಗ ಸತೀಶ್ ಚಂದ್ರ ಶರ್ಮರವರನ್ನು ಹೈಕೋರ್ಟ್ನ ಹಂಗಾಮಿ ಸಿ ಜೆ ಆಗಿ ನೇಮಕ ಮಾಡಿದ್ದಾರೆ. ಓಕೆ, ನವೀಕರಿಸಿದ ಜಲಿಯನ ವಾಲಾಬಾಗ್ ಸ್ಮಾರಕ ಸಂಕೀರ್ಣವನ್ನು ಉದ್ಘಾಟಿಸಿದ ಪ್ರಧಾನಮಂತ್ರಿ ಮೋದಿರವರು. ಓಕೆ, ಇಲ್ಲಿ ನೋಡಿ ನವೀಕರಣವನ್ನು ಇನ್ನು ಏನು ಸ್ವಲ್ಪ ಚೇಂಜಸ್ಸನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಜಾಲಿಯಾನ ವಾಲ್ಬಾಗ್ ಸ್ಮಾರಕವನ್ನು, ಅದನ್ನು ಪ್ರಧಾನಮಂತ್ರಿಗಳು ದೇಶಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಹಾಗಾದರೆ 1919 ಏಪ್ರಿಲ್ 13ರಂದು ಅಮೃತಸರದಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯಲ್ಲಿ ನಮ್ಮ ಭಾರತದ ನೂರಾರು ಜನರನ್ನು ಹತ್ಯೆ ಮಾಡ್ತಾರೆ. ಯಾರು? ಬ್ರಿಟಿಷ್ ಕಮಾಂಡರ್ ಆಗಿರ್ತಕ್ಕಂಥ ಜನರಲ್ ಡಯರ್ ಅವರು. ಸೊ ಹಾಗಾಗಿ ಈ ಒಂದು ದಿನವನ್ನು ನಾವು ಜಲಿಯನ ವಾಲಾಬಾಗ್ ಹತ್ಯಾಕಾಂಡ ದಿನ ಅಂತ ಕರಿತೀವಿ, ಏಪ್ರಿಲ್ 13ರನ್ನು. ಓಕೆ, ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ 2020 ಏನೇನು ಸಾಧನೆಗಳಾಯಿತು ಭಾರತದ ಕಡೆಯಿಂದ ನೋಡಿ. ಭಾರತದ ಕಡೆಯಿಂದ ಒಂದು ಒಳ್ಳೆಯ ಸಾಧನೆಯನ್ನು ಒಟ್ಟು ಸೊ ಫೈನಲ್ ಹೇಳ್ತೀನಿ ರೀ. ಸೊ ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ, ಈ ಅಪ್ಡೇಟನ್ನು ನಾನು ಒಟ್ಟು 19 ಪದಕಗಳನ್ನು ಗೆದ್ದಿದ್ದಾರೆ. ಅದರಲ್ಲಿ ಎಷ್ಟು ಚಿನ್ನ, ಎಷ್ಟು ಬೆಳ್ಳಿ, ಎಷ್ಟು ಕಂಚಿನ ಪದಕ ಅಂತ ಸೆಪ್ಟೆಂಬರ್ 1ನೇ ವಾರದ ಕರೆಂಟ್ ಇವೆಂಟ್ಸಲ್ಲಿ ಕಂಪ್ಲೀಟ್ ಕೊಟ್ಟಿದ್ದೀನಿ, ಹೋಗಿ ನೋಡಿ. ಓಕೆ, ನೆಕ್ಸ್ಟ್ ಇವೆಲ್ಲ ಡೀಟೇಲ್ಸ್ ಆಲ್ರೆಡಿ ಹೇಳಿದ್ದೀನಿ. ಫುಕುಶಿಮಾ ಡೈಚಿ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ ಬರುತ್ತೆ ಅಂದರೆ ಜಪಾನಲ್ಲಿ ಬರುತ್ತೆ. ಭಾಳ ಸುದ್ದಿಲಿರುತ್ತೆ ಆಗಾಗ, ಈಗ ಕೂಡ ಸುದ್ದಿಲಿದೆ. ಯಾಕಂದರೆ ಅಲ್ಲಿರ್ತಕ್ಕಂಥ ನೀರೇನಿತ್ತು, ವಿಕಿರಣಗಳು ಹೊಂದಿರತಕ್ಕಂಥ ನೀರನ್ನು ಈ ಪೆಸಿಫಿಕ್ ಓಷನ್ಗೆ ಬಿಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಬಟ್ ಅಲ್ಲಿ ಅಂಡರ್ಗ್ರೌಂಡಲ್ಲಿ ಒಂದು ಕೆನಾಲನ್ನು ಮಾಡಿ ಬಿಡಿ ಅಂತ ಈಗ ನಿರ್ಧಾರಕ್ಕೆ ಬಂದಿದ್ದಾರೆ, ಹಾಗಾಗಿ ಸುದ್ದಿಲಿತ್ತು. ತಮಿಳುನಾಡಿನ ಹಿರಿಯ ಬಿಜೆಪಿ ನಾಯಕ ಲಾ ಗಣೇಶನು ಮಣಿಪುರದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ತಮಿಳುನಾಡಿನ ಲಾ ಗಣೇಶನು ಸ್ವಲ್ಪ ನೆನಪಿಡಿ, ಕೇಳಬಹುದು. ಓಕೆ, ಇನ್ನು ನೆಕ್ಸ್ಟ್ ಇವರೇ ಲಾ ಗಣೇಶನ್ ಮಣಿಪುರದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಇನ್ನು 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ 2021ರಲ್ಲಿ ಭಾರತದ 3 ಪದಕಗಳನ್ನು ಗೆದ್ದಿದ್ದಾರೆ. 1 400x4 meter ಮಿಶ್ರ ರೈಲಿಯಲ್ಲಿ ಕಂಚಿನ ಪದಕ, ಪುರುಷರ 10 ಕಿಲೋಮೀಟರ್ ನಡಿಗೆಯಲ್ಲಿ ಅಮಿತ್ ಕತ್ರಿಯರವರು ಬೆಳ್ಳಿ ಪದಕ, ಇನ್ನು ಶೈಲಿ ಸಿಂಗ್ರವರು ಲಾಂಗ್ ಜಂಪಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಓಕೆ ನೋಡಿ, ಲಾಂಗ್ ಜಂಪಲ್ಲಿ ಶೈಲಿ ಸಿಂಗ್ರವರು, 10,000 meter ರೇಸ್ ವಾಕಲ್ಲಿ ಅಮಿತ್ ಕತ್ರಿಯರವರು, ಮಿಕ್ಸೆಡ್ ರೈಲ್ವೆಯಲ್ಲಿ ಒಟ್ಟು 4x400 meter ಅಲ್ಲಿ ಕೂಡ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಓಕೆ, ಸೊ ಇಷ್ಟು 2021ರ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಕ್ವಿಕ್ ಗ್ಲಾನ್ಸ್ ಆಗಿತ್ತು. ಇದು ಕ್ಲಾಸ್ ನಂಬರ್ 40. ಸೊ ನಾಳೆ ಎಷ್ಟೇ ಎಕ್ಸಾಮ್ ಇದೆ, ಅದಕ್ಕೆ ಆಗಸ್ಟ್ ಮಂತ್ ಇದು ವೆರಿ ಇಂಪಾರ್ಟೆಂಟ್ ಆಗಿತ್ತು. ಆದಷ್ಟು ಬೇಗನೆ ಮುಗಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ. ನೋಡೋಣ, 1-2-3 ದಿನ ಆದ ನಂತರ ಮತ್ತೆ ವೀಡಿಯೋಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಇನ್ನೊಮ್ಮೆ ಶುಭ ಹಾರೈಕೆಗಳು. ಎಲ್ಲ ಚೆನ್ನಾಗಿ ಮಾಡಿ ಎಕ್ಸಾಮ್ಸು, ಒಂದು ಕಾನ್ಫಿಡೆನ್ಸಿಂದ ಮಾಡಿ, ಯಾವುದೇ ಭಯ ಬೀಳೋ ಅವಶ್ಯಕತೆ ಇಲ್ಲ. ಸೊ ಲೈಫಲ್ಲಿ ಸೊ ಬದುಕೋದಕ್ಕೆ ನೂರಾರು ದಾರಿಗಳಿದೆ. ಕೇವಲ ಗೌರ್ಮೆಂಟ್ ಎಕ್ಸಾಮ್ ಬರೋದು ಸಕ್ಸಸ್ ಆಗಲೇಬೇಕಂತೇನಿಲ್ಲ, ಬೇಕಾದಷ್ಟು ದಾರಿಗಳಿದ್ದಾವೆ. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು, ಯಾವಾಗಲೂ ನಮ್ಮ ಪ್ರಯತ್ನ 100% ಆಗಿರಬೇಕು. 100% ಹಾಕಿದ ಮೇಲೇನು ಸಿಗದೆ ಹೋದರೆ ನೋ ಪ್ರಾಬ್ಲಮ್, ಬದುಕೋದಕ್ಕೆ ಸಾವಿರಾರು ದಾರಿಗಳಿದ್ದಾವೆ ಅಲ್ವಾ. ಸೊ ಇಷ್ಟು ಹೇಳ್ತಾ ಚೆನ್ನಾಗಿ ಮಾಡಿ ಎಕ್ಸಾಮ್ ಅಂತ ಇನ್ನೊಂದ್ಸಲ ಶುಭ ಹಾರೈಕೆಗಳನ್ನು ಹೇಳ್ತಾ, ಅಮರ್ಸ್ ಕ್ಲಾಸಸ್ ಕಡೆಯಿಂದ ಅಮರೇಶ್ ಪೋತಾಳ್ ಕಡೆಯಿಂದ ಮತ್ತೊಮ್ಮೆ ಗುಡ್ ಲಕ್ ಹೇಳ್ತಾ, ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.